चतुर्वदनो ब्रह्मा द्विबाहुरपरो हरिः अपाललोचनशम्भुः भगवान् बादरायणः गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः शङ्कराचार्यसच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् वन्दे तं सच्चिदानन्दम् यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दम् सदाचारं समाश्रये सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम् ॐ शान्तिश्शान्तिश्शान्तिः खानिलाज्ञब्धरित्र्यन्तम् षट्फणीवोद्गतम् यतः ध्वान्तच्छिदे नमस्तस्मै हरये बुद्धिसाक्षिणे अलब्ध्वातिशयं यस्मात् व्यावृत्तास्तमवादयः गरीयसे नमस्तस्मै अविद्याग्रन्थिभेदिने नमो नमः सद्गुरुपादुकाभ्याम् सद्गुरुभक्तरु भगवद्भक्तरु ಶಂಕರ ಭಗವತ್ ಪೂಜ್ಯಪಾದಾಚಾರ್ಯ ಸದ್ಗುರುಗಳ ಭಗವಾನ್ ಸುರೇಶ್ವರಾಚಾರ್ಯ ಸದ್ಗುರುಗಳ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾ ಸ್ವಾಮಿಗಳವರ ಪರಮ ಭಕ್ತರೂ ಆಗಿರುವ ತತ್ವಜಿಜ್ಞಾಸು ಸಾಧಕರಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶೋಭಕನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಆಶ್ವಯುಜ ಮಾಸ ಕೃಷ್ಣಪಕ್ಷ ಶರದ್ ಋತು ಚತುರ್ಥಿ ತಿಥಿ ಚೌತಿ ಸಂಕಷ್ಟ ಹರ ಗಣಪತಿ ವ್ರತವನ್ನು ಮಾಡುವಂಥವರಿಗೆ ಪರಮ ಮಂಗಳಕರವಾಗಿರುವಂತಹ ದಿವಸ ವಾರ ಬುಧವಾರ 2023 ಇಸವಿ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಹೆಮ್ಮೆಯ ದಿವಸ ಇಂದು ಬುಧವಾರ. ಇಂದಿನ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಾ
ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಥಮಾಧ್ಯಾಯದಲ್ಲಿ 57ನೇ ಶ್ಲೋಕ, ಸಪ್ತ ಪಂಚಾಶತ್ತಮ ಶ್ಲೋಕ. ಪಂಚಾಶತ್ತು 50, ಸಪ್ತ ಪ್ಲಸ್ 7, ಸಪ್ತ ಪಂಚಾಶತ್. ಸಪ್ತ ಪಂಚಾಶತ್ತಮ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಬೃಹಸ್ಪತಿ ಸಮೇ ಯದ್ವತ್ ಕ್ಷತ್ರಿಯೋ ನ ಪ್ರವರ್ತತೆ ಬ್ರಾಹ್ಮಣತ್ವಾದ್ಯಹಂ ಮಾರಿ ವಿಪ್ರೋ ವಾ ಕ್ಷತ್ರ ಕರ್ಮಣಿ. ಓಂ ಶಾಂತಿ ಶಾಂತಿ ಶಾಂತಿ. ಸೊಗಸಾದ ಶ್ಲೋಕ. ಪದವಿಭಾಗವನ್ನು ಮಾಡೋಣ. ಬೃಹಸ್ಪತಿ ಸಮೇ ಯದ್ವತ್ ಕ್ಷತ್ರಿಯ ನ ಪ್ರವರ್ತತೆ ಬ್ರಾಹ್ಮಣತ್ವಾದ್ಯಹಂ ಮಾನಿ ವಿಪ್ರಹ ವಾ ಕ್ಷತ್ರಕರ್ಮಣಿ. ನವಪದಾತ್ಮಕ ಶ್ಲೋಕ. 9 ಪದಗಳಿಂದ ರಚಿತವಾಗಿರುವ ವೀರ ಶ್ಲೋಕವಿದು. ಈ ಶ್ಲೋಕಕ್ಕೆ ಪದಚ್ಛೇದವಾಯಿತು, ಅನ್ವಯವನ್ನು ಹೇಳ್ತೇನೆ. ಕ್ಷತ್ರಿಯ ಬೃಹಸ್ಪತಿ ಸಮೇ ಯದ್ವತ್ ನ ಪ್ರವರ್ತತೆ ಕ್ಷತ್ರಕರ್ಮಣಿ ಬ್ರಾಹ್ಮಣತ್ವಾದ್ಯಹಂ ಮಾನಿ ವಿಪ್ರಹ ವಾ ಯದ್ವತ್ ನ ಪ್ರವರ್ತತೆ ತದ್ವತ್. ಇದು ದೃಷ್ಟಾಂತ. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯ ಸದ್ಗುರುಗಳವರು ಒಂದು ಸಂಬಂಧ ವಾಕ್ಯವನ್ನು ಬರೆದಿದ್ದಾರೆ. ಸಂಬಂಧೋಕ್ತಿ ಅದನ್ನು ಓದ್ತೇನೆ ನೋಡಿ. ತಸ್ಮಾತ್ ಅಕಾರಕ ಬ್ರಹ್ಮಾತ್ಮನಿ ಪರಿಸಮಾಪ್ತಾವಬೋಧಸ್ಯ ಅಶೇಷ ಕರ್ಮ ಚೋದನಾನಾಂ ಅಚೋದ್ಯ ಸ್ವಭಾವ್ಯಾತೆ ಕುಂಠತ ಕಥಂ ತದಭಿಧೀಯತೆ. ಸಂಬಂಧೋಕ್ತಿಯಲ್ಲಿಯೇ ಮಜ ಇರುವಂತಹದ್ದು. ಆದ್ದರಿಂದ ಪರಿಸಮಾಪ್ತಾವಬೋಧಸ್ಯ, ಪರಿ ಸಮಾಪ್ತ ಅವಬೋಧ, ಆತ್ಮನ ಅವಬೋಧವನ್ನ ಸಂಪೂರ್ಣವಾಗಿ ಹೊಂದಿ ಅದರಲ್ಲಿ ನಿಶ್ಚಲನಾಗಿರುವಂಥವನು, ಅವನಿಗೆ ಆತ್ಮನ ತಿಳ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸ ಇಲ್ಲ. ಪರಿಸಮಾಪ್ತ ಅವಬೋಧ ಯಸ್ಯ, ಆತ್ಮಾವಬೋಧವನ್ನು ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಅಂತ ಹೊರಟಿದ್ದ. ಸತ್ವ ಶುದ್ಧಿಯಾಯ್ತು, ಸದ್ಗುರುವಿನ ಹತ್ತಿರಕ್ಕೆ ಹೋದ, ವೈರಾಗ್ಯ ಸಂಪನ್ನನಾಗಿದ್ದಾನೆ, ಅಂತಃಪ್ರವಣತ ಬಂದಿದೆ. ಗುರುಗಳ ಮನೆಗೆ ತತ್ವಮಸಿ ಅಂತ ಉಪದೇಶ ಮಾಡಿದನು, ಅರ್ಥವಾಯ್ತು. ಆಗ ಅವನಿಗೆ ಹೆಸರು ಪರಿಸಮಾಪ್ತ ಆತ್ಮಾವಬೋಧ. ಅವನಿಗೆ ಆತ್ಮಜ್ಞಾನ ಉಂಟಾಯಿತು, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಿದ್ದಾನೆ. ಮುಂದೆ ಅವನಿಗೆ ಆತ್ಮನನ್ನ ತಿಳ್ಕೊಳ್ಬೇಕು, ವೇದಾಂತ ಪ್ರವಚನ ಕೇಳ್ಬೇಕು ಅನ್ನುವಂಥ ಚಾಪಲ್ಯವಿಲ್ಲ. ಅಂಥ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಅಶೇಷ ಕರ್ಮ ಚೋದನಾನ, ಅಶೇಷ ಚೋದನಾನ, ಅಶೇಷ ಕರ್ಮಣಾಂ ಚೋದನಾನ. ಏನು ಶಾಸ್ತ್ರಗಳಲ್ಲಿ ತನ್ಗಟ್ಟಲೆ ಹೇಳಿದ್ದಾರೆ, ಯಾವುದನ್ನ ಚೋದನಾರೂಪವಾಗಿರುವ ಕರ್ಮಗಳನ್ನ ಬೆಳಿಗ್ಗೆ 4 ಗಂಟೆಗೆ ಇದ್ರೆ ರಾತ್ರಿ 12 ಗಂಟೆಯವರೆಗೂ ಕೂಡ ಇದನ್ನ ಮಾಡು ಇದನ್ನ ಬಿಡು, ಇದು ಒಳ್ಳೆಯದು ಇದು ಕೆಟ್ಟದ್ದು, ಇದು ಪುಣ್ಯಕರ್ಮ ಪಾಪಕರ್ಮ, ಇದೇ ಗೊಂದಲ. ಯಾರಾದ್ರೂ ಪುಣ್ಯಾತ್ಮರು ಕಾಶಿ, ಹರಿದ್ವಾರ್, ಋಷಿಕೇಶ್, ಬದರಿ, ಶೃಂಗೇರಿ, ಗೋಕರ್ಣ ಇಂಥ ಕ್ಷೇತ್ರಗಳಿಗೆ ಹೋದಾಗ ಅವ್ರಿಗೆ ಡೌಟ್ ಬರುತ್ತೆ, ಏನ್ ಸಾಧನೆ ಮಾಡ್ಬೇಕು, ನಾವು ಯಾವ ಜಪವನ್ನು ಮಾಡ್ಬೇಕು, ಏನ್ ಮಾಡಬಾರದು ಅಂತ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಸಹಜ, ಇಂಥ ಜಪವನ್ನ ಮಾಡಪ್ಪ, ಅಮ್ಮನವರ ದರ್ಶನವನ್ನು ಮಾಡು,
ಗುರುವಿನ ದರ್ಶನವನ್ನು ಮಾಡು, ಯಥಾಶಕ್ತಿ ದಾನವನ್ನ ಮಾಡು, ತಪಸ್ಸನ್ನ ಮಾಡು, ಸುಳ್ಳನ್ ಹೇಳ್ಬೇಡ, ಕಳ್ಳತನ ಮಾಡ್ಬೇಡ, ಅನಾಚಾರ ಮಾಡ್ಬೇಡ ಅಂತ ಹೇಳ್ತೀವಿ. ಇದು ಚೋದನಾ ಶಾಸ್ತ್ರ ತುಂಬಾ ಇದ್ವೇ, ಅದನ್ನೆಲ್ಲ ಮಾಡ್ತಾ ಇದ್ದ ಹಿಂದೆ. ಈಗ ಅವನಿಗೆ ಬ್ರಹ್ಮ ಜ್ಞಾನವಾಗಿದೆ. ಪರಿಸಮಾಪ್ತ ಆತ್ಮಾವಬೋಧ, ಆತ್ಮಾವಬೋಧವನ್ನ ಮಾಡಿಕೊಂಡು ಯಾವ ಜಿಜ್ಞಾಸೆಯೂ ಇಲ್ಲ. ಅಂಥ ಬ್ರಹ್ಮನಿಷ್ಠನಿಗೆ ಆತ್ಮಜ್ಞಾನಿಯೇ ಅಶೇಷ ಕರ್ಮ ಚೋದನಾನ. ಎಷ್ಟು ಕರ್ಮಗಳ ಚೋದನೆಗಳು ಉಂಟೋ, ಇದನ್ನ ಮಾಡು ಇದನ್ನ ಬಿಡು, ಇಷ್ಟೇ ಕರ್ಮ ಚೋದನ. ಇದೆಲ್ಲವೂ ಕೂಡ ಅಂಥ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಕುಂಠತ ಮಂಡವಾಗಿ ಬಿಡುತ್ತವೆ. ಬ್ರಹ್ಮಜ್ಞಾನಿಗೆ ಆ ವಿಧಿ ನಿಷೇಧ ವಾಕ್ಯಗಳು ಅಪ್ಲೈ ಆಗುವುದಿಲ್ಲ. ಯಾಕೆ? ಅಚೋದ್ಯ ಸ್ವಭಾವ್ಯಾತ್. ಅವನು ತನ್ನನ್ನ ಅಚೋದ್ಯವಾದ ಬ್ರಹ್ಮಸ್ವರೂಪನೆಂದು ತಿಳಿದುಕೊಂಡಿರೋಣದರಿಂದ ನಾನು ತಿಳಿದುಕೊಂಡಿರುವಂತಹ ಅಹಂ, ನಾನು ಯಾರು? ಅಚೋದ್ಯ ಸ್ವಭಾವ. ಅಚೋದ್ಯಂ ಸ್ವಭಾವ ಯಸ್ಯ ಆತ್ಮನಃ ಸಹ ಆತ್ಮ ಅಚೋದ್ಯ ಸ್ವಭಾವ. ಅಚೋದ್ಯ ಸ್ವಭಾವಸ್ಯ ಭಾವ ಅಚೋದ್ಯ ಸ್ವಭಾವ್ಯಂ. ನಾನು ಯಾವ ಚೋದನೆಗಳಿಗೂ ಒಳಪಟ್ಟವನಲ್ಲ. ವಿಧಿ ನಿಷೇಧಗಳಿಗೂ ನನಗೂ ಯಾವ ಯಾವ ಸಂಬಂಧವೂ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಇಂಥವನಿಗೆ ಶಾಸ್ತ್ರ, ನೀವು ಸಂಧ್ಯಾವಂದನೆ ಮಾಡೋ, ನಿಮ್ ತಂದೆ ಶ್ರಾದ್ದವನ್ನ ಮಾಡೋ, ಇಂಥ ಹಬ್ಬ ದಿವಸ ಇಂಥ ವ್ರತವನ್ನ ಮಾಡು ಅಂತ ಏನೇನು ವಿಧಿ ಬಂದರೆ ಆ ಎಲ್ಲ ವಿಧಿಗಳು ಕೂಡ ಕುಂಠತ ಮಂಡವಾಗಿ ಬಿಡುತ್ತವೆ. ಯಾಕೆ? ಅವನಿಗೂ ಆ ವಿಧಿ ವಾಕ್ಯಗಳಿಗೂ ಯಾವ ಯಾವ ಸಂಬಂಧವೂ ಇಲ್ಲ. ಇವನು ತನ್ನೇನಂತ ತಿಳ್ಕೊಂಡಿದ್ದಾನೆ, ಅಕಾರಕ ಬ್ರಹ್ಮಾತ್ಮನಿ ಪರಿಸಮಾಪ್ತಾವ ಬೋಧ. ಏನ್ ಸುರೇಶ್ವರಾಚಾರ್ಯರ ಮಾತುಗಳಿಗೆ ತಾತ್ಪರ್ಯಾರ್ಥವನ್ನ, ರಹಸ್ಯಾರ್ಥವನ್ನ, ಮಾರ್ಮಿಕಾರ್ಥವನ್ನ ಬಲ್ಲವರು ಎಂದರೆ ನನ್ನ ಹೆಮ್ಮೆಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳು ಒಬ್ಬರೇ. ಯಾರಿಗೂ ನನ್ನ ದೃಷ್ಟಿಯಲ್ಲಿ, ನನ್ನ ಪರ್ಸನಲ್ ಲಿಮಿಟೆಡ್ ಒಪಿನಿಯನ್, ಯಾರಿಗೋ ಗೊತ್ತಿಲ್ಲ. ಹೇಳ್ತಾ ಇದ್ದ ಗುರುಗಳು, ಅಕಾರಕ ಬ್ರಹ್ಮಾತ್ಮನಿ, ಅಕಾರಕವಾಗಿರುವ ಬ್ರಹ್ಮವೇ ನಾನು, ಯಾವ ಕಾರಕಗಳು ಇಲ್ಲದಿರುವ ಬ್ರಹ್ಮಸ್ವರೂಪನೇ ನಾನಾಗಿದ್ದೇನೆ ಎಂದು ತಿಳಿದಿರುವವನೇ ಬ್ರಹ್ಮಜ್ಞಾನಿ. ಈ ಗುರುಗಳವರು ಮಗು ಅಕಾರಕ ಎಂದು ಬರೆದಿದ್ದರು, ಇಲ್ಲಿ ನಾವು ಅಕ್ರಿಯಾಕಾರಕ ಫಲ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಈ ತುಂಬಾ ಸ್ವಾರಸ್ಯ. ಪೂರ್ವ ಮೀಮಾಂಸಾ ದರ್ಶನಕ್ಕೆ ಹೆಸರು ಕರ್ಮಕಾಂಡ. ಪೂರ್ವ ಮೀಮಾಂಸಾ ದರ್ಶನದ ಪ್ರಕಾರ ಆತ್ಮನ ಸ್ವರೂಪ ಕ್ರಿಯಾ ಕಾರಕ ಫಲಾತ್ಮಕ. ವೇದಾಂತ ದರ್ಶನದ ಪ್ರಕಾರ ಆತ್ಮನು ಅಕ್ರಿಯಾ ಕಾರಕ ಫಲಾತ್ಮಕ. ಎಷ್ಟು ವ್ಯತ್ಯಾಸ ನೋಡಿ, ಒಂದು ಪೂರ್ವ ಸಮುದ್ರ ಮತ್ತೊಂದು ಪಶ್ಚಿಮ ಸಮುದ್ರ. ಮೀಮಾಂಸಕರು ಇಂಥ ಕರ್ಮವನ್ನ ಮಾಡು, ಇಂಥ ಕಾರಕಗಳನ್ನ ಇಟ್ಟುಕೋ, ಇಂಥ ಫಲವನ್ನು ಹೌದು. ನೀನು ಬ್ರಾಹ್ಮಣ, ನೀನು ಬಬ್ಬೂರ್ ಕಮ್ಮೆ, ನೀ ಸ್ಮಾರ್ಥ, ನೀನು ಅಯ್ಯಂಗಾರ್, ಬರೀ ಭ್ರಮೆ ಭ್ರಮೆ ಭ್ರಮೆ. ವೇದಾಂತ ಹೇಳ್ತಾ ಇದೆ, ನೀನು ಅಸಂಸಾರಿ ಸ್ವರೂಪನಾಗಿದ್ದೀಯ. ದೇಹವು ನೀನಲ್ಲ, ಇಂದ್ರಿಯ ಮನೋಬುದ್ಧಿಗಳು ನೀನಲ್ಲ, ಆದ್ದರಿಂದ ನಿನಗೆ ಜಾತಕವೇ ಇಲ್ಲ, ನಿನಗೆ ಪ್ರವರವೂ ಇಲ್ಲ. ಜಾತಕ ಪ್ರವರ, ಜಾತಕ ಪ್ರವರ ಎರಡೂ ಕೂಡ ಅಜ್ಞಾನಿಗೆ ಮಾತ್ರ ಅಂತ ವೇದಾಂತ ಹೇಳ್ತಾ ಇದೆ. ಕ್ರಿಯಾಕಾರಕ ಫಲಾತ್ಮಕ ಸ್ವರೂಪನಲ್ಲದಿರುವ ಆತ್ಮನೇ ನಾನು ಎಂದು ತಿಳಿದುಕೊಂಡು
ಬ್ರಹ್ಮಾತ್ಮನಿಷ್ಠನಾಗಿರುವಂತಹ ಆತ್ಮಜ್ಞಾನಿಗೆ ಬ್ರಹ್ಮಜ್ಞಾನಿಗೆ ಯಾವ ವಿಧಿ ನಿಷೇಧಗಳ ವಾಕ್ಯಗಳು ಕೆಲಸ ಮಾಡಲಾರವು. ಪರಮಹಸಿ ಹತ್ತಿರ ಹೋಗ್ಬಿಟ್ಟು ನಿಮ್ ತಂದೆ ಶ್ರಾದ್ದ ಮಾಡಪ್ಪ, ಇಂಥ ದಿವಸ ತರ್ಪಣವನ್ನು ಕೊಡು, ಇಂಥ ದಿವಸ ಪೂಜೆ ಮಾಡು, ಈ ಬ್ರಾಹ್ಮಣನಾಗಿದ್ದೀಯ ಅಂದ್ರೆ ಅವ್ರ ಲೆಕ್ಕಕ್ಕೆ ತಗೊಳ್ಳಲಿಲ್ಲ. ಯಾಕೆ, ನಾನು ಬ್ರಾಹ್ಮಣನಲ್ಲ, ನಮ್ಮ ಭ್ರಮೆ, ನಾನು ಮಗನಲ್ಲ, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ಎಲ್ಲವೂ ಬ್ರಹ್ಮವೇ ಎಂದು ತಿಳಿದಿರುವ ಬ್ರಹ್ಮಜ್ಞಾನಿಗೆ ಯಾವ ವಿಧಿ ನಿಷೇಧಗಳು ತಮ್ಮ ಪ್ರಭಾವವನ್ನು ಹೇರಲಾರವು. ಒಂದು ವೇಳೆ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಈ ಚೋದನೆಗಳನ್ನ ಅಜ್ಞಾನಿಗಳು ಅವರ ಮೇಲೆ ಪ್ರಚೋದನೆ ಮಾಡಿದರೆ ಅವೆಲ್ಲವೂ ಕೂಡ ಕುಂಠತ, ಕುಂಠ ಅಂದ್ರೆ ಮಂಡ, ಮಂಡವಾಗಿ ಬಿಡುತ್ತವೆ, ಯಾವುದು ಕೆಲಸ ಮಾಡಲಿಲ್ಲ. ಇದನ್ನು ಹೇಳುವಾಗ ಒಂದ್ ಮಾತು ಹೇಳಿದ ಪೂಜ್ಯರಾದ ಸದ್ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಯತೀಂದ್ರನ ಮಾತು ನಡಬಹುದು. ಈ ಕುಂಠತ ಎಂದವ ಮಾತನ್ನ ಸುರೇಶ್ವರಾಚಾರ್ಯರು ತಮ್ಮ ಗುರುಗಳಾದ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದಿಂದ ಕದ್ದಿದ್ದಾರೆ. ಕರೆಕ್ಟ್, ಏನ್ ತಪ್ಪಿಲ್ಲ, ಗುರುಗಳ ಮಾತನ್ನೇ ಹೇಳ್ತಾ ಇದ್ದಾರೆ. ಇದಕ್ಕೆ ಗ್ರಂಥ ಚೌರ್ಯ ಅಂತ ಹೆಸರು. ಹಾಗಲ್ಲ, ಏನು ಸಚಿವರು ಶಂಕರ ಭಗವತ್ ಪೂಜ್ಯಪಾದ ಹೇಳಿದ್ದಾರೋ ಅದನ್ನೇ ಅನುವಾದ ಮಾಡ್ತಾ ಇದ್ದಾರೆ. ಯಾರು ಭಗವತ್ಪಾದ ಸುರೇಶ್ವರಾಚಾರ್ಯರು ಎನ್ನುವುದಕ್ಕೆ ಒಂದು ಒಳ್ಳೆ ವಾಕ್ಯ, ಬ್ರಹ್ಮಸೂತ್ರ ಶಂಕರ ಭಾಷ್ಯ. ತತ್ರೈವಂ ಸತಿ ಯಥಾಭೂತ ಬ್ರಹ್ಮಾತ್ಮ ವಿಷಯಮಪಿ ಜ್ಞಾನಂ ನ ಚೋದನ ತಂತ್ರಂ ತದ್ವಿಷಯೇ ಲಿಂಗಾದಯ ಲಿಂಗಾದಯ ಶೂಯಮಾನಾಃ ಅಪಿ ಅನಿಯೋಜ್ಯ ವಿಷಯತ್ವಾತಿ ಕುಂಠೀಭವಂತಿ ಉಪಲಾದಿಷು ಪ್ರಯುಕ್ತ ಕ್ಷುರತೈಷ್ಣ್ಯಾಧಿಪತಿ ಅಹೇಯ ಅನುಪಾದೇಯ ವಸ್ತು ವಿಷಯತ್ವಾತ್. ಅಬ್ಬಬ್ಬಬ್ಬಬ್ಬ, ಏನು ಶಂಕರ ಗುರುಗಳ ಮಾತು, ಏನು ಸುರೇಶ್ವರ ಶಿಷ್ಯರ ಮಾತು. ಶಂಕರಾಚಾರ್ಯರಂಥ ಗುರುಗಳು, ಸುರೇಶ್ವರಾಚಾರ್ಯರಂಥ ಶಿಷ್ಯರು, ಅಬ್ಬ, ಗುರುವನ್ನ ಮಿಂಚಿದ ಶಿಷ್ಯ, ಶಿಷ್ಯನನ್ ಮಿಂಚಿದಂತಹ ಗುರು, ಆ ಇಬ್ಬರ ಮಧ್ಯೆ ಸೇರ್ಕೊಂಡ್ಬಿಟ್ರೆ ನಾವುಗಳು ಕೂಡ ಗುರು ಶಿಷ್ಯರನ್ ಮಿಂಚಿದ ಶಿಷ್ಯರಾಗ್ಬಿಡ್ತೇವೆ. ಇದು ಸತ್ಯವಾದ ಮಾತು. ಆದರೆ ನಮಗೆ ಸತ್ವಶುದ್ಧಿ ಬಹಳ ಮುಖ್ಯ. ಸತ್ವಶುದ್ಧಿ ಇಲ್ಲದೆ ಹೋದರೆ ಏನ್ ಪ್ರಯೋಜನ? ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿ ಲಂಬೇ ಸರ್ವಗ್ರಂಥೀನಾಂ ವಿಪ್ರ ಮೋಕ್ಷ ಇತಿ ಹೋವಾಚ ಭಗವಾನ್ ಸನತ್ಕುಮಾರ. ಆಹಾರ ಶುದ್ಧಿಯಿಂದ ಗ್ರಂಥಿ ಭೇದ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಸರ್ವ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾಮರೇ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಮೋ ನಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಇಲ್ಲಿ ಸುರೇಶ್ವರಾಚಾರ್ಯರವರು ಕುಂಠತ ಅಂದ್ಬಿಟ್ರು. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಅನುವಾದ. ಅಲ್ಲಿ ಬರೀತಾರೆ ಶಂಕರಾಚಾರ್ಯರು ಆತ್ಮನ ಸ್ವರೂಪವೇನಪ್ಪ ಅಂದ್ರೆ, ಯಥಾಭೂತ ಬ್ರಹ್ಮಾತ್ಮ ವಿಷಯಮಪಿ ಜ್ಞಾನಂ. ಆತ್ಮಸ್ವರೂಪ ಹೇಗಿದೆಯೋ ಇರುವಂತೆ ತಿಳಿದುಕೊಂಡರೆ ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಆತ್ಮನಿಗೂ ಬ್ರಹ್ಮಕ್ಕೂ ಯಾವ ಯಾವ ಭೇದವೂ ಇಲ್ಲ. ಇಂಥ ಬ್ರಹ್ಮಾತ್ಮ ಜ್ಞಾನವು ವಸ್ತುತಂತ್ರವೇ ಹೊರತು ನ ಚೋದನ ತಂತ್ರಂ ನಚ ಪುರುಷ ತಂತ್ರಂ ನಚ ಶಾಸ್ತ್ರತಂತ್ರಂ ಜ್ಞಾನಂ ಕಿಂತು ವಸ್ತುತಂತ್ರಂ. ಇದೊಂದು
ಅದ್ಭುತವಾದ ಸಂಶೋಧನೆ. ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಸ್ತುತಂತ್ರಜ್ಞಾನದ ಬಗ್ಗೆ ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ವೇದಾಂತ ಶಾಸ್ತ್ರದಲ್ಲಿ ಮೋಕ್ಷ ಪ್ರಾಪ್ತಿಗೆ ಸಾಧನವೆಂದು ತಿಳಿಸಲ್ಪಟ್ಟಿರುವ ಜ್ಞಾನ ವಸ್ತುತಂತ್ರಜ್ಞಾನ. ಅವಿದ್ಯೆಯನ್ನ ನಾಶ ಮಾಡುವಂತಹ ಜ್ಞಾನ ವಸ್ತುತಂತ್ರಜ್ಞಾನ. ಇದು ಉಪಾಸನೆಯಲ್ಲ, ಭಾವನೆಯಲ್ಲ, ಬೇಕಾಬಿಟ್ಟಿ ಮಾಡುವಂತಹದ್ದಲ್ಲ, ಒಬ್ಬರಿಗೊಂದಿರುವಂತಹದ್ದಲ್ಲ, ಸಾರ್ವತ್ರಿಕವಾಗಿರುವ ಜ್ಞಾನ, ವಸ್ತು ಅಧೀನವಾಗಿರುವ ಆತ್ಮಜ್ಞಾನ. ಇದು ನ ಚೋದನಾ ತಂತ್ರಂ, ಚೋದನೆಗೆ ಅಧೀನವಾದದ್ದಲ್ಲ ಅಂದ್ರು. ಈ ಆತ್ಮಜ್ಞಾನವನ್ನ ಯಾವ ಬ್ರಹ್ಮಜ್ಞಾನಿ ಹೊಂದಿದ್ದಾನೋ ಅವನಿಗೆ ಯಾವ ಚೋದನೆಗಳು ಇಲ್ಲ. ತದ್ವಿಷಯ ಇಂಥ ಬ್ರಹ್ಮಾತ್ಮನ ವಿಷಯದಲ್ಲಿ ಶೂಯಮಾನ ಲಿಗಾದಯ ಲಿಂಗ್ ಲೋಟ್ ತವ್ಯ ಅನಿಯರುವಂತ ಪ್ರತ್ಯಯ, ಮಾಡಬೇಕು ಮಾಡಲೇಬೇಕು ಮಾಡಬಾರದು ಇತ್ಯಾದಿ ವಿಷಿ ನಿಷೇಧ ರೂಪವಾಗಿರುವಂತ ಪ್ರತ್ಯಯಗಳಿಗೆ ಹೆಸರು ಲಿಂಗಾದಯ. ಲಿಂಗಾದಯ ಅಲ್ಲ, ಲಿಂಗ್ ಆದಯ. ಶೂಯಮಾನ ಅಪಿ ಶ್ರುತಿಗಳಲ್ಲಿ ವಿಧಿ ನಿಷೇಧಗಳನ್ನ ಹೇಳಿದ್ದರೂ ಇವೆಲ್ಲವೂ ಕೂಡ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಕುಂಠೀಭವಂತಿ, ಕುಂಠವಾಗಿ ಬಿಡುತ್ತವೆ, ಮೊಂಡವಾಗಿ ಬಿಡುತ್ತವೆ ಎಂದು. ಯಾಕೆ ಅಂದ್ರೆ ಅನಿಯೋಜ್ಯ ವಿಷಯತ್ವಾತಿ. ಬಾ, ಆತ್ಮನು ನಿಯೋಜ್ಯವಲ್ಲ, ಅನಿಯೋಜ್ಯವಾಗಿದ್ದಾನೆ. ಆತ್ಮನ ವಿಷಯದಲ್ಲಿ ವಿಷಯ ನಿಷೇಧಗಳು ಕೆಲಸ ಮಾಡಲಾರವು. ಅಂಥ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಒಂದು ವೇಳೆ ಶಾಸ್ತ್ರವು ವಿಧಿ ನಿಷೇಧಗಳನ್ನ ಆರೋಪಣೆ ಮಾಡಿದರೆ ಅವೆಲ್ಲವೂ ಕೂಡ ಕುಂಠೀಭವಂತಿ, ಕುಂಠವಾಗಿ ಬಿಡುತ್ತವೆ. ಯಾವುದರಂತೆ? ಉಪಲಾದಿಷು ಪ್ರಯುಕ್ತ ಕ್ಷುರತೈಕ್ಷಿಣಾಧಿಪತಿ. ಅಬ್ಬಾಣೆ, ಉಪಲ ಕಲ್ಬಂಡೆ, ಉಪಲ ರೈಲ್ವೆ ಹಳಿ. ಯಾವ ಹಳಿಗಳ ಮೇಲೆ ಟ್ರೈನ್ ಸಂಚಾರ ಮಾಡುತ್ತೋ ರೂಪದ ಅಂಚಸು, ಕಬ್ಬಿಣದ ಗುಂಡು, ಕಲ್ಲಿನ ಬಂಡೆ, ಅದರ ಮೇಲೆ ನಮ್ಮ ಕತ್ತಿಯನ್ನ ಅಥವಾ ಚಾಕು ಅಥವಾ ಕತ್ರಿಯನ್ನ ಪ್ರಯೋಗ ಮಾಡಿದರೆ ಏನಾಗ ಕ್ಷುರ ತೈಕ್ಷಣ ಅಧಿಪತಿ. ಆ ಕತ್ತಿಯ ತೈಕ್ಷಣ ಶಾರ್ಪ್ನೆಸ್ಸಿಯಲ್ಲಿ ಏನಾಗುತ್ತೆ, ಮಂಡವಾಗ್ಬಿಡುತ್ತೆ. ಗುರು ಚೆನ್ನಾಗಿ ಉದಾಹರಣೆ ಕೊಡ್ತಾ ಇದ್ದು. ಈಗ ಇಲಿಯ ಮಣೆ ಇದೆ, ಇಲಿಯ ಮಣೆ ಅಂತ ಹೇಳ್ತೀವಿ, ಅದು ಸೌತೆಕಾಯಿ ಹೆತ್ತೇವೆ, ಬೂದು ಮುಡುಗಾಯಿ ಹೆತ್ತೇವೆ, ಬೆಂಡೆಕಾಯನ್ನು ಹೆತ್ತೇವೆ. ಅದನ್ನ ಅದ್ರ ಮೇಲೆ ತಗೊಂಡೋಗ್ಬಿಟ್ಟು ಒಳ್ಳೆ ಕಬ್ಬಿಣ ಗುಂಡು ಒಂದು 10 ಕೆಜಿ ಇದೆ ಹೋದ್ರೆ ಏನಾಗುತ್ತೆ, ಅದು ಮಂಡಾಗ್ಬಿಡುತ್ತೆ. ಕತ್ತಿ, ಒಳ್ಳೆ ಸೊಗಸಾದ ಕತ್ತಿ ಇದೆ, ಆ ಕತ್ತಿಯಿಂದ ಶತ್ರುಗಳ ರುಂಡ ಮುಂಡಗಳನ್ನ ತುಂಡು ತುಂಡು ಮಾಡಬಹುದು. ಆ ಕತ್ತಿಯಿಂದ ಬಾಳೆ ಕಂಬ ಕತ್ತರಿಸಬಹುದು. ಆ ಕತ್ತಿಯಿಂದ ತೆಂಗಿನ ಮರವನ್ನು ಕತ್ತರಿಸಬಹುದು ಅಂತ ಇಟ್ಕೊಳ್ಳಿ. ಆದರೆ ಆ ಕತ್ತಿ ತಗೊಂಡೋಗ್ಬಿಟ್ಟು ಬಂಡೆ ಕಮ್ಮಿ ಹೊಡೆದ್ರೆ 50 ಸಲ ಹೊಡೆದ ಬಂಡೆಗೆ ಚೂರಾಗುವುದಿಲ್ಲ, ಆ ಕತ್ತಿ ಮಂಡಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದ ಗುರುಗಳು ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುವಾಗ. ಅವೆಲ್ಲವೂ ಕೂಡ ಕುಂಠೀಭವಂತಿ. ಯಾಕೆ? ಅದು ಸಾಮರ್ಥ್ಯವಿಲ್ಲ. ಯದ್ಯಪಿ ಕತ್ತಿಗೆ ವಸ್ತುಗಳನ್ನ ತುಂಡು ಮಾಡುವಂತಹ ಸಾಮರ್ಥ್ಯವಿದ್ದರೂ ಆ ಕತ್ತಿಯಿಂದ ತುಂಡು ಮಾಡಿಸಿಕೊಳ್ಳಲ್ಪಡಬೇಕಾಗಿರುವಂತಹ ಯೋಗ್ಯತೆ ಕಲ್ಲು ಬಂಡೆಗೆ ಇಲ್ಲ. ಕತ್ತಿಗೇನೋ ಸಾಮರ್ಥ್ಯ ಇದೆ, ಆದರೆ ಆ ಕಲ್ಲು ಬಂಡೆಗೆ ಕಬ್ಬಿಣದ ತುಂಡಿಗೆ ಪಾಪ
ಅಯೋಗ್ಯತೆ ಅದು ಹೇಳುತ್ತೆ, ನನಗೆ ಯೋಗ್ಯತೆ ಇಲ್ಲಪ್ಪ, ನಿನ್ನಿಂದ ತುಂಡರಿಸಲ್ಪಡಬಹುದಾಗಿರುವಂತಹ ಯೋಗ್ಯತೆ ನನಗಿಲ್ಲ ಅನ್ನುತ್ತೆ. ಅವಾಗ ಆದರೂ ಕೂಡ ಕತ್ತಿಯನ್ನ, ಚಾಕುವನ್ನ ಅಥವಾ ಹರಿತವಾಗಿರುವಂತಹ ಬ್ಲೇಡ್ ಅನ್ನ ಅದನ್ನ ಪ್ರಯೋಗ ಮಾಡಿದ್ರೆ ಬ್ಲೇಡ್ ತುಂಡಾಗುತ್ತೆ. ಅದೇ ಯಾಕೆ ಅಹೇಯ ಅನುಪಾದೇಯ ವಸ್ತು ವಿಷಯ ಏನ್ ಭಾಷ್ಯ ಸ್ವಾಮಿ ಇದು? ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ನೋಡಿ. ಆಮೇಲೆ ಉಪನ್ಯಾಸ ಬಾದ್ಮೇಲೆ ಒಂದು ಒಂದು ನಾಲ್ಕು ಅಂದ್ಕೊಂಡಿದ್ದೇನೆ. ಆ ನಾಲ್ಕನೇ ಭಾಷ್ಯವಿದೆಯಲ್ಲ ಸಮನ್ವಯ ಭಾಷ್ಯ ಓದಿ, ಅದನ್ನ ನಾನು ಪುಸ್ತಕ ಬರೆದಿದ್ದೇನೆ ಅಂತ ಕಾಣಿಸುತ್ತೆ. ಸಮನ್ವಯ ಭಾಷ್ಯವನ್ನು ಕುರಿತು ಒಂದು ಪುಸ್ತಕ. ಅಯ್ಯೋ ಎಲ್ಲ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹ. ಲಂಗೋಟಿ ಹೊಕ್ಕೊಂಡಿದ್ದಂತಹ ದಡ್ಡನಿಗೆ ಎಲ್ಲ ಉಪದೇಶ ಮಾಡಿದ್ದಾರೆ, ಅದು ಸ್ಪಾಂಟೇನಿಯಸ್ ತಾನೇ ತಾನಾಗಿ ಬರ್ತಾ ಇರುತ್ತೆ ನೋಡಿ. ತತ್ರೈವಂ ಸತಿ ಯಥಾಭೂತ ಬ್ರಹ್ಮಾತ್ಮ ವಿಷಯಮಿ ಜ್ಞಾನಂ ನ ಚೋದನಾ ತಂತ್ರಂ ತದ್ವಿಷಯೇ ಲಿಂಗಾದಯ ಶೂಯಮಾಣ ಅಪಿ ಅನಿಯೋಜ್ಯ ವಿಷಯತ್ವಾತ್ ಕುಂಠೀಭವಂತಿ ಉಪನಾದಿಷು ಪ್ರಯುಕ್ತ ಕ್ಷುರತೈಷ್ಣ್ಯಾಧಿಪತ ಅಹೇಯ ಅನುಪಾದೇಯ ವಸ್ತು ವಿಷಯತ್ವಾತ್. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಎಷ್ಟು ಸುಂದರವಾದ ಭಾಷ್ಯ! ಅದನ್ನೇ ಭಗವತ್ಪಾದ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರಿಲ್ಲಿ. ಅಚೋಜ್ಯ ಸ್ವಾಭಾವ್ಯಾತಿ ಕುಂಠತ. ಬ್ರಹ್ಮಜ್ಞಾನಿಯನ್ನ ಕುರಿತು ಯಾರಾದರೂ ವಿಷಿನಿಷೇಧ ವಾಕ್ಯಗಳನ್ನ ಪ್ರಚೋದನೆ ಮಾಡಿದರೆ ಅವೆಲ್ಲವೂ ಕೂಡ ಮಂಡವಾಗಿ ಬಿಡುತ್ತವೆ, ಅದು ಬ್ರಹ್ಮಜ್ಞಾನಿಗೆ ಅನ್ವಯವಾಗುವುದಿಲ್ಲ. ಏನರ್ಥ ನೋಡಿ, ಕಥಂ ಹೇಗೆ ಅಂತಂದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಗೆ ವಿಷಿನಿಷೇಧ ಕರ್ಮಗಳಿಲ್ಲ, ಇಡೀ ಪೂರ್ವ ಮೀಮಾಂಸಾ ದರ್ಶನವೆಲ್ಲ ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ ವಿಧಿ ಮತ್ತು ನಿಷೇಧ. ಹೌದಾ? ಅಥಾತೋ ಧರ್ಮ ಜಿಜ್ಞಾಸ ಪ್ರಾರಂಭದ ಸೂತ್ರ, ಅಥಾತೋ ಅಧರ್ಮ ಜಿಜ್ಞಾಸ ಅಂತಲೂ ಅರ್ಥ ಮಾಡಬೇಕು ಅಂತ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಪಾಠ ಮಾಡುವ ಹೇಳಿದ್ರು. ಜೈಮಿನಿ ಆಚಾರ್ಯರು ಪೂರ್ವ ಮೀಮಾಂಸಾ ದರ್ಶನವನ್ನು ಬರೀಬೇಕಾದ್ರೆ ಮೊಟ್ಟ ಮೊದಲನೇ ಸೂತ್ರ ಒಂದನೇ ಅಧ್ಯಾಯ ಒಂದನೇ ಪಾದ ಒಂದನೇ ಅಧಿಕರಣ ಒಂದನೇ ಸೂತ್ರ ಒಂದು 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 ಓಂ ಅಥಾತೋ ಧರ್ಮ ಜಿಜ್ಞಾಸ ಅಂತ ಪ್ರಾರಂಭ. ಪದಚ್ಛೇದ ಹೇಗೆ? ಅಥ ಅಥ ಧರ್ಮ ಜಿಜ್ಞಾಸ ಒಂದ್ ಪದಚ್ಛೇದ, ಅಥ ಅಥ ಅಧರ್ಮ ಜಿಜ್ಞಾಸ ಅಂತಲೂ ಪದಚ್ಛೇದ ಮಾಡ್ಕೋಬೇಕು. ಮಗ ಧರ್ಮ ಜಿಜ್ಞಾಸೆಯನ್ನ ಮಾಡೋಣ. ಧರ್ಮ ಅಂದ್ರೆ ಯಾವುದು, ಯಾವುದನ್ನ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಎಷ್ಟು ಮಾಡಬೇಕು, ಆ ಧರ್ಮಾನುಷ್ಠಾನವನ್ನ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಇತ್ಯಾದಿ ವಿಚಾರವನ್ನ ತಿಳಿಸುವಂತಹ ಶಾಸ್ತ್ರ ಪೂರ್ವ ಮೀಮಾಂಸಾ ಶಾಸ್ತ್ರ. ಇನ್ನು ಅಥಾತಃ ಅಧರ್ಮ ಜಿಜ್ಞಾಸ, ಯಾವುದು ಅಧರ್ಮ, ಯಾವುದನ್ನು ಬಿಡಬೇಕು, ಎಷ್ಟು ಬಿಡಬೇಕು, ಹೇಗೆ ಬಿಡಬೇಕು, ಎಲ್ಲಿ ಬಿಡಬೇಕು, ಎರಡೂ ಬೇಕು. ಧರ್ಮಾಧರ್ಮಗಳು ಪರಸ್ಪರ ವಿರುದ್ಧವಾಗಿದ್ದರೂ ಬಿಡಬೇಕಾದ ಅಧರ್ಮವನ್ನು ಮಾಡಬೇಕಾದ ಧರ್ಮವನ್ನು ಉಪದೇಶ ಮಾಡುವ ಶಾಸ್ತ್ರವೇ ಪೂರ್ವ ಮೀಮಾಂಸಾ ದರ್ಶನ. ನೋಡಿ, ಭಗವತ್ಪಾದ ಶಂಕರರು ಒಂದೇ ಮಾತಿನಲ್ಲಿ ಇಡೀ ಪೂರ್ವ ಮೀಮಾಂಸಾ ದರ್ಶನದ ಸಾರವನ್ನು ಹೇಳ್ಬಿಟ್ರು. ಏನಂತ, ವಿಧಿ ಪ್ರತಿಷೇಧ ಆತ್ಮಕಂ ಪೂರ್ವ ಮೀಮಾಂಸಾ ದರ್ಶನಂ. ಇದನ್ನ ಮಾಡಪ್ಪ, ಇದನ್ನ ಬಿಡಪ್ಪ ಕಂದ ಅಂತೇಳಿ ಮಾಡಬೇಕಾದ ಬಿಡಬೇಕಾದ ವಿಧಿ ನಿಷೇಧಗಳನ್ನ ಉಪದೇಶ ಮಾಡುವ ಶಾಸ್ತ್ರವೇ ಪೂರ್ವ ಮೀಮಾಂಸಾ ದರ್ಶನ. ಬ್ರಹ್ಮಜ್ಞಾನಿ ಅನಿಯೋಜ್ಯ ಬ್ರಹ್ಮಾತ್ಮ ತತ್ವ ನಿಷ್ಠನಾಗಿರುವುದರಿಂದ ಅವನಿಗೆ ವಿಧಿ ನಿಷೇಧಗಳ ಸಂಬಂಧವಿಲ್ಲ. ಅಂದ ಮೇಲೆ ಬ್ರಹ್ಮಜ್ಞಾನದ ಜೊತೆಯಲ್ಲಿ ಬ್ರಹ್ಮಜ್ಞಾನಿಯಾದ ಮೇಲೆ ಅವನಿಗೆ
ಯಾವ ಕರ್ಮಗಳಂಟು ಇಲ್ಲ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಇದು ನೈಷ್ಕರ್ಮ್ಯ ಸಿದ್ಧಿ, ಜ್ಞಾಪಕ ಇಟ್ಕೊಳ್ಳಿ. ಏನ್ ತಮಾಷೆ ಮಾತಲ್ಲ, ಬ್ರಹ್ಮಜ್ಞಾನ ಅಂದ್ರೆ ಗಡ್ಡ ಬಿಟ್ಬಿಟ್ಟ ಬ್ರಹ್ಮಜ್ಞಾನಿಯಾದ, ದಿನ ಮುಖ ಚೌರ ಮಾಡ್ಕೊಂಡ್ಬಿಟ್ಟ ಬ್ರಹ್ಮಜ್ಞಾನಿಯಾದ, ಶಾಲ ಹಾಕೊ ಉಪನ್ಯಾಸ ಮಾಡ್ಬಿಟ್ಟ ಬ್ರಹ್ಮಜ್ಞಾನಿಯಾದ, ಇವೆಲ್ಲ ಮೋಸ. ಯಾವುದು ಬ್ರಹ್ಮಜ್ಞಾನವಲ್ಲ. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಅನುಭವದಲ್ಲಿ ನಿಷ್ಠವಾಗಿರುವಂತ ಸಹಜವಾಗಿರುವ ತಿಳುವಳಿಕೆ. ಹೇಗೆ ಎಲ್ಲ ಅಜ್ಞಾನಿಗಳಿಗೂ ಹೂ ಅರಿಯು ಅಯಾಮ್ ಕೃಷ್ಣಮೂರ್ತಿ, ಹೂ ಅರಿಯು ಅಯಾಮ್ ಪದ್ಮನಾಭ, ಹೂ ಅರಿಯು ಅಹಂ ಗೌರಿ ಅನ್ನುವಂತ ತಿಳಿವಳಿಕೆ ಅಪರೋಕ್ಷವಾಗಿ ಸಹಜವಾಗಿದೆಯೋ, ಅದೇ ರೀತಿಯಲ್ಲಿ ಯಾವಾತನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಉಂಟಾಗಿದೆಯೋ ಅವನಿಗೆ ಯಾವ ವಿಧಿ ನಿಷೇಧಗಳು ಇಲ್ಲ. ಮುಂದಕ್ಕೆ ಹೋಗೋಣ. ಅಕಾರಕ ಬ್ರಹ್ಮಾತ್ಮನಿ, ಕ್ರಿಯಾಕಾರಕ ಫಲಗಳ ಸಂಬಂಧವಿಲ್ಲದ ಬ್ರಹ್ಮವೇ ನಾನು ಎಂದು ಯಾವಾತನಿಗೆ ತಿಳುವಳಿಕೆ ಉಂಟಾಗಿದೆಯೋ ಅಂತವನಿಗೆ ಅಶೇಷ ಕರ್ಮ ಚೋದನ. ಶಾಸ್ತ್ರದಲ್ಲಿ ಬೇಕಾದ ಕರ್ಮ ಹೇಳಿದ್ದಾರೆ. ಯಾವ ಕರ್ಮ ಚೋದನೆಯು ಇವನ ವಿಷಯಕ್ಕೆ ಬಳಸಲ್ಪಟ್ಟರೆ ಕುಂಠತ ಮಂಡಾಗುತ್ತವೆ. ಯಾಕೆ? ಅಚೋದ್ಯ ಸ್ವಭಾವ್ಯ, ನಾನು ಚೋದ್ಯನಲ್ಲದ ಬ್ರಹ್ಮ ಸ್ವರೂಪನಾಗಿದ್ದೇನೆ. ಎಷ್ಟು ಚೆನ್ನಾಗಿದೆ. ಒಂದ್ ಮಾತು ಹೇಳ್ತಾ ಇದ್ರು ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು, ಯಾವ ತನ್ನ ಮನಸ್ಸಿನಲ್ಲಿ ನಾನು ಶ್ರಾದ್ದ ಮಾಡ್ಬೇಕೋ ಬಿಡ್ಬೇಕೋ ಅನ್ನುವಂತ ಡೌಟ್ ಬರುತ್ತೋ ಮಾಡ್ಲೇಬೇಕು. ಯಾಕೆ? ಡೌಟ್ ಇದೆ. ಅಕಸ್ಮಾತ್ ಮಾಡದೆ ಹೋದ್ರೆ ಪಾಪ ಬಂದ್ಬಿಟ್ರೆ ನೋಡಿ, ಅವನು ಬ್ರಹ್ಮಜ್ಞಾನಿ ತಂದ್ಕೊಂಡಿದ್ದಾನೆ, ಬ್ರಹ್ಮಜ್ಞಾನ ಹಣ್ಣಾಗಿಲ್ಲ, ಮನಸ್ಸಿನಲ್ಲಿ ಮಾಡ್ಬೇಕೋ ಬಿಡ್ಬೇಕೋ, ಮಾಡ್ಬಿಟ್ರೆ ಒಳ್ಳೇದಪ್ಪ ಅಂತ ಮಾಡ್ಲೇಬೇಕು. ಯಾವ ತನಗೆ ಕನಸಿನಲ್ಲೂ ಕೂಡ ನಾನ್ ಮಗನಲ್ಲ, ನಾನು ಹುಟ್ಟಿಲ್ಲ, ಅಪ್ಪ ಅಮ್ಮನಿಲ್ಲ, ಎಲ್ಲವೂ ಕೂಡ ಅವಿದ್ಯಾವಿಲಾಸ ಎನ್ನುವ ನಿಶ್ಚಯ ಜ್ಞಾನವಾಗಿದೆಯೋ ಅವನ ಮನಸ್ಸಿನಲ್ಲಿ ಸಂಶಯಗಳೇ ಉಳಿದುಕೊಳ್ಳುವಂತಿಲ್ಲ. ಅಬ್ಬಾ, ಹೇಗೆ ಒಳ್ಳೆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಪೂರ್ವ ಮೀಮಾಂಸಕರಿಗೆ ಅರ್ಥವಾಗುವಂತಹ ದೃಷ್ಟಾಂತ. ಇದನ್ನೆಲ್ಲ ಪಾಠ ಮಾಡುವಾಗ ನನ್ಗೆ ಗುರುಗಳ ಸ್ಮರಣೆ ಬಂದ್ಬಿಡ್ತಾ ಇದೆ. ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ಒಂದು ನ್ಯಾಯ ಹೇಳಿದ್ರು. ಪರ ಪ್ರತಿಪತ್ಯ ಪರೋಬೋಧನೀಯ, ಪೂರ್ವ ಮೀಮಾಂಸಾ ನ್ಯಾಯ. ಪರ ಪ್ರತಿಪತ್ಯ ಪರೋಬೋಧನೀಯ, ಬೇರೆಯವರ ಜೊತೆಯಲ್ಲಿ ವಾದ ಮಾಡುವಾಗ, ಚರ್ಚೆ ಮಾಡುವಾಗ, ಮಾತನಾಡುವಾಗ ಅವನಿಗೆ ಯಾವ ವಿಷಯ ಗೊತ್ತಿದೆಯೋ, ಅವನು ಯಾವುದನ್ನ ಪ್ರಮಾಣವನ್ನಾಗಿ ಸ್ವೀಕಾರ ಮಾಡಿದ್ದಾನೆಯೋ, ಅವನು ಯಾವುದನ್ನ ನಂಬುತ್ತಾನೆಯೋ ಅದನ್ನ ಇಟ್ಕೊಂಡು ಆ ಕ್ರಮದಿಂದಲೇ ಅವನಿಗೆ ಸಮಾಧಾನವನ್ನು ಹೇಳಬೇಕು. ಇವೊಬ್ಬ ನಾಸ್ತಿಕವಾದಿ ಹೇಳ್ತ, ಶ್ರಾದ್ದ ಯಾಕೆ ಮಾಡ್ಬೇಕು? ಅಪ್ಪ ಅಮ್ಮ ಬದುಕಿದಾರ? ಅಪ್ಪ ಅಮ್ಮ ಸತ್ತೋಗಿದ್ದಾರೆ, ನಿಮ್ ಶಾಸ್ತ್ರ ವಾಕ್ಯ ನಂಬಿಕೆ ಇಲ್ಲ ನಮ್ಗೆ, ಆದ್ದರಿಂದ ಯಾಕೆ ಶ್ರಾದ್ದ ಮಾಡ್ಬೇಕು ಅಂತ ಕೇಳಿದ್ರೆ ಅವನಿಗೆ ನಾನು ಹೀಗಂತ ಮನುಸ್ಮೃತಿ ಹೇಳ್ತಾ ಇದೆ, ಹೀಗಂತ ಪ್ರಸ್ತಮ ಸ್ಮೃತಿ ಹೇಳಿದ್ದಾರೆ ಕೋಟ್ ಮಾಡಿದ್ರೆ, ಐ ಡೋಂಟ್ ವಾಂಟ್ ಯುವರ್ ಕೊಟೇಶನ್ ಅಂತಾನೆ. ಪರಮ ನಾಸ್ತಿಕ ಅವನೇನ್ ಹೇಳ್ಬೇಕು ನೋಡಪ್ಪ, ಅಪ್ಪ ಅಮ್ಮ ಬದುಕಿಲ್ಲ, ಫೋಟೋದಲ್ಲಿ ಯಾರು ಇಲ್ಲ, ಫೋಟೋದಲ್ಲೂ ಇಲ್ಲ ಕಾಗದ ಅಂತಾನ ಅವನು. ಅವನು ಹೇಳ್ಬೇಕು, ಹಾಗೊಂದು ಕೆಲಸ ಮಾಡು, ನೀ ಶೂ ಹಾಕೊಂಡು ರಸ್ತೆಲ್ ಹೋಗ್ತಾ ಇದೀಯಾ, ಅಲ್ಲಿ ನಿಮ್ ಅಪ್ಪ ಅಮ್ಮನ ಫೋಟೋ ಬಿದ್ದಿದೆ, ಅದ್ರ ಮೇಲೆ ನೀನು ಶೂ ಹಾಕೊಂಡು ಕಾಲನ್ನು ಇಡ್ತೀಯ ಅಥವಾ ಥೂನ್ ಉಗುಳ್ತೀಯ, ಇಲ್ಲ ಉಗುಳಲ್ಲ ಅಂತಾನೆ. ಪ್ರಜಾವಾಣಿ ಪೇಪರ್ ಅನ್ನ ಕಾಲಿನ ತುಳಿಬಹುದವನು. ಎಷ್ಟೇ ಪರಮ ನಾಸ್ತಿಕನಾಗಿದ್ದರು ಆ ಫೋಟೋ ನೋಡಿದಾಗ ಅಪ್ಪನ ಫೋಟೋ ಅಮ್ಮನ ಫೋಟೋ ಅನ್ನುವಂತ ಭಾವನೆ ಬರುತ್ತೆ. ಅಪ್ಪ ಅಮ್ಮನ ಫೋಟೋವನ್ನ ನೋಡಿದಾಗ ಎಂಥ ನಾಸ್ತಿಕನಾದರೂ ಶೂ ಹಾಕೊಂಡು ಆ ಫೋಟೋವನ್ನು ತುಳಿತಾನ? ನೀನ್ ತುಳಿತೀಯ ಅಂದ್ರೆ ಇಲ್ಲ ತುಳಿಯಿಲ್ಲ ಅಂತಾನೆ. ಯಾಕೆ? ಅಪ್ಪ ಅಮ್ಮ ಸತ್ತೋಗಿದಾರಲ್ಲ, ಸತ್ತೋಗಿರ್ಬೋದು,
ಬರೀ ಪೇಪರ್ ಅಲ್ವಾ, ಪೇಪರ್ ಆಗಿರ್ಬೋದು, ಅದನ್ನ ನೋಡಿದ ಕೂಡಲೇ ನನ್ಗೆ ನಮ್ಮಪ್ಪ ಅಮ್ಮನ ಜ್ಞಾಪಕ ಬರುತ್ತೆ. ಬೇರೆ ಪೇಪರ್ ಕಾಲಿನ ತುಳಿತಾನೆ, ಅದ್ರ ಮೇಲೆ ಸಿಂಬಳ ಉಗುಳ್ತಾನೆ, ವಾಂತಿ ಮಾಡ್ತಾನೆ. ಅಪ್ಪ ಅಮ್ಮನ ಫೋಟೋ ಕಂಡ್ಕೊಳ್ಳೆ ಎಂಥ ನಾಸ್ತಿಕನಾಗಿದ್ದರೂ ಕೂಡ ಅದನ್ನ ಕಾಲಿನ ತುಳಿಯಲಿಲ್ಲ. ಯಾಕೆ? ಅಪ್ಪ ಅಮ್ಮ ಇದ್ದಾರೆ. ಹೌದೇನಪ್ಪ? ಅದೇ ರೀತಿ ಶ್ರಾದ್ದವನ್ನು ಮಾಡು. ಹಾಗೆ ಹೇಳಬೇಕು ಅಂತ ಹೇಳ್ತಾ ಇದ್ದು. ಅದೇ ರೀತಿಯಲ್ಲಿ ಪೂರ್ವ ಮೀಮಾಂಸಕರಿಗೆ ಉತ್ತರ ಕೊಡಬೇಕಾಗಿದೆ. ಪೂರ್ವ ಮೀಮಾಂಸಕರು ವರ್ಣಾಶ್ರಮ ವಿಭಾಗವನ್ನ 100% ಒಪ್ಕೊಂಡಿದ್ದಾರೆ. ಅವರಿಗೆ ಅರ್ಥವಾಗುವಂತ ಭಾಷೆಯಲ್ಲಿ ಭಗವಾನ್ ಸೋನೇಶ್ವರಾಚಾರ್ಯರವರು ಬ್ರಹ್ಮಜ್ಞಾನಿಗೆ ಯಾವ ವಿಧಿ ನಿಷೇಧಗಳು ಸಂಬಂಧಪಟ್ಟಿಲ್ಲ ಎನ್ನುವಂತಹ ವಿಚಾರವನ್ನ ದೃಷ್ಟಾಂತದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಗುರುಗಳ ಪಾಠ ಕಥಂ, ಹೇಗೆ ಅಂತಂದ್ರೆ ತದಭಿಧೀಯತೆ, ಅದನ್ನು ಹೇಳ್ತೇವೆ ಎಂದು. ಬೃಹಸ್ಪತಿ ಸಭೇ ಯದ್ವತೆ ಕ್ಷತ್ರಿಯೋ ನ ಪ್ರವರ್ತತೆ ಬ್ರಾಹ್ಮಣತ್ವಾದ್ಯಹಂ ಮಾನಿ ವಿಪ್ರೋ ವಾ ಕ್ಷತ್ರ ಕರ್ಮಣಿ. ಬೃಹಸ್ಪತಿ ಸಭಾ ಅಂತ ಯಜ್ಞ, ಅದೊಂದು ಸತ್ರ, ಅದನ್ನ ಬ್ರಾಹ್ಮಣರೇ ಮಾಡಬೇಕಾಗಿರುವಂತ ಯಜ್ಞ ಅದು. ಬೃಹಸ್ಪತಿ ಸಮೇ ಬ್ರಾಹ್ಮಣ ಅಧಿಕ್ರಿಯತೆ, ಯಾವ ತರ ಬ್ರಾಹ್ಮಣನಾಗಿದ್ದಾನೆಯೋ, ಗೃಹಸ್ಥನಾಗಿದ್ದಾನೆಯೋ, ಸಪತ್ನೇಕನಾಗಿದ್ದಾನೆಯೋ ಅಂಥವನು ಮಾತ್ರವೇ ಮಾಡಬೇಕಾಗಿರುವಂತ ಒಂದು ಸಭಾ ಅಂದ್ರೆ ಕ್ರತು ಯಜ್ಞ ಯಾವುದು? ಬೃಹಸ್ಪತಿ ಸಭಾ. ಬೃಹಸ್ಪತಿ ಸಭವನ್ನ, ಬೃಹಸ್ಪತಿ ಯಾಗವನ್ನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಬ್ರಾಹ್ಮಣನೇ ಮಾಡಬೇಕೇ ಹೊರತು ಕ್ಷತ್ರಿಯ ರಾಜ ಅದನ್ನ ನೋಡಿದ ಬೃಹಸ್ಪತಿ ಯಾಗವನ್ನ ಮಾಡಬೇಕು, ಈ ಕ್ರಮದಲ್ಲಿ ಮಾಡಬೇಕು, ಬೃಹಸ್ಪತಿ ಯಾಗವನ್ನ ಮಾಡುವುದರಿಂದ ಇಂಥ ಫಲವಾಗತ್ತೆ ಅಂತ ಎಲ್ಲವನ್ನೂ ಓದ್ಕೊಂಡ. ಯಾರು? ಕ್ಷತ್ರಿಯ ರಾಜ. ಅವನು ಆ ಬೃಹಸ್ಪತಿ ಕೃತವನ್ನ ಮಾಡ್ತಾನ, ಮಾಡುವುದೇ. ಯಾಕೆ? ನಾನು ಬ್ರಾಹ್ಮಣನಲ್ಲ, ನಾನು ಕ್ಷತ್ರಿಯ, ವಿಧಿಯನ್ನು ಓದಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ, ತಿಳ್ಕೊಂಡಿದ್ದಾನೆ, ಆದರೂ ಕೂಡ ನಾನು ಕ್ಷತ್ರಿಯನೇ ಹೊರತು ಬ್ರಾಹ್ಮಣನಲ್ಲವಾದ್ದರಿಂದ ನನಗೆ ಅಧಿಕಾರವಿಲ್ಲ, ಓದುವುದಿಲ್ಲ ಅಂದ ಹೋಗುವುದು, ಕರ್ಮ ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಕ್ಷತ್ರ ಕರ್ಮ, ಕ್ಷಾತ್ರಂ ಕೃತು, ಕ್ಷಾತ್ರ ಕೃತು ಯಾವುದು? ಉದಾಹರಣೆಗೆ ರಾಜಸೂಯ ಯಾಗ ಅಂತ ಇಟ್ಕೊಳ್ಳಿ, ರಾಜಸೂಯ ಯಾಗವನ್ನ ಕ್ಷತ್ರಿಯರೇ ಮಾಡಬೇಕು. ಅಲ್ಲ, ಶಾಸ್ತ್ರವಾಕ್ಯ ಬೇಕಾದಷ್ಟು ಧರ್ಮರಾಜ ಅಂತವ್ರು ಮಾಡಿದ್ರು, ಅದನ್ನ ಬ್ರಾಹ್ಮಣ ಮಾಡ್ತಾನ? ಮಾಡಿದ್ರು. ವಸಿಷ್ಠ ಮಹರ್ಷಿಗಳು ಬೃಹಸ್ಪತಿ ಸಭವನ್ ಮಾಡಬಹುದು, ರಾಜಸೂಯ ಯಾಗವನ್ನು ಮಾಡುವುದಿಲ್ಲ. ರಾಜಸೂಯ ಯಾಗಕ್ಕೆ ಪುರೋಹಿತವಾಗಿ ಬರಬಹುದು. ಯಜಮಾನ ಯಾರಾಗ್ಬೇಕು? ರಾಮನೇ ಆಗ್ಬೇಕು, ದಶರಥನೇ ಆಗ್ಬೇಕು. ಆ ವಿಪ್ರೋತ್ತಮನು ಹೇಗೆ ಕ್ಷತ್ರ ಕರ್ಮದಲ್ಲಿ ರಾಜಸೂಯ ಯಾಗದಲ್ಲಿ ಪ್ರವೃತ್ತನಾಗುವುದಿಲ್ಲವೋ, ವಿಷಯ ಗೊತ್ತಿದೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಒಬ್ಬ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯ. ಬ್ರಾಹ್ಮಣನಾಗಿರುವಂತವನು ರಾಜಸೂಯ ಯಾಗದಲ್ಲಿ ಪ್ರವೃತ್ತನಾಗುವುದಿಲ್ಲ, ಕ್ಷತ್ರಿಯ ರಾಜನಾಗಿರುವಂತವನು ಬೃಹಸ್ಪತಿ ಯಜ್ಞದಲ್ಲಿಯೂ ಕೂಡ ಪ್ರವೃತ್ತನಾಗುವುದಿಲ್ಲ. ಏಕೆ? ನಾನು ಕ್ಷತ್ರಿಯನಲ್ಲ, ನಾನು ಬ್ರಾಹ್ಮಣ, ನಾನು ಬ್ರಾಹ್ಮಣನಲ್ಲ, ನಾನು ಕ್ಷತ್ರಿಯ. ಇದು ಬೇರೂರಿ ಬಿಟ್ಟಿದೆ ಮನಸ್ಸಿನ ಆಳದಲ್ಲಿ, ಬೇರೂರಿ ಬಿಟ್ಟಿರುವಾಗ ಹೇಗ್ತಾನೆ ಕರ್ಮವನ್ನು ಮಾಡ್ತಾನೆ. ಇದನ್ನು ಪಾಠ ಮಾಡುವಾಗ ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದು ಗುರುವು, ಜ್ಞಾಪಕ ಬರ್ತಾ ಇದೆ. ಒಂದು ಸಭೆ, ಹಳೆ ಕಾಲದ ಮಾತು, ಒಂದು 100 ಜನ ಸೇರಿದ್ದಾರೆ. ಸಾಯಂಕಾಲ ಸಮಯವಾಗಿದೆ. ಒಂದು 100 ಜನದಲ್ಲಿ ಕ್ರಿಶ್ಚಿಯನ್ಸು ಇದ್ದಾರೆ, ಮಾಮಣನ್ಸು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಹೆಂಗಸರು ಇದ್ದಾರೆ, ಗಂಡಸರು ಇದ್ದಾರೆ, ಎಲ್ಲಾ ಜನಗಳು ಇದ್ದಾರೆ. ಅಲ್ಲಿ ಒಬ್ಬ ಗುರುಗಳು ಹೇಳಿದರು, ನೋಡಿ ಸಾಯಂಕಾಲವಾಗ್ತಾ ಇದೆ, ಎಲ್ಲ ವಿಪ್ರೋತ್ತಮರು ಸಂಧ್ಯಾ ಬಂದ್ರೆ ಮಾಡ್ಕೊಂಡ್ ಬನ್ನಿ ಅಂತಂದ್ರು.
ಬ್ರಾಹ್ಮಣೋತ್ತಮರು ಸಾಯಂಕಾಲ ಸಮಯವಾದ್ದರಿಂದ ಆರು ಗಂಟೆ ಸಮಯ, ಈಗ ಆರು ಗಂಟೆಯಿಂದ ಆರೂವರೆವರೆಗೆ ಸಂಧ್ಯಾ ವಂದನೆ ಮಾಡ್ಕೊಂಡು ಬನ್ನಿ, ಮುಂದಿನ ಉಪದೇಶವನ್ನು ಆಮೇಲೆ ಮಾಡ್ತೇನೆ ಎಂದರು. ಈ ಮಾತನ್ನ ಒಂದು ನೂರು ಜನೂ ಕೇಳಿದ್ದಾರೆ, ಅದು ಐವತ್ತು ಜನೂ ಕೇಳಿದ್ದಾರೆ. ಆದರೆ ಯಾರು ಸಂಧ್ಯಾ ವಂದನೆ ಮಾಡಕ್ ಹೋಗ್ತಾರೆ? ಕ್ರಿಶ್ಚಿಯನ್ಸ್ ಇದ್ದಾರೆ, ಅವ್ರು ಸಂಧ್ಯಾ ವಂದನೆ ಮಾಡಕ್ ಹೋಗ್ತಾರ? ಆ ಮಾತನ್ನು ಅವರು ಕೇಳಿದ್ದಾರೆ. ವಿಪ್ರೋತ್ತಮರಾಗಿರುವಂತಹ ಬ್ರಾಹ್ಮಣೋತ್ತಮರು ಸಂಧ್ಯಾ ವಂದನೆ ಮಾಡ್ಕೊಂಡು ಬನ್ನಿ ಅಂತಂದ್ರೆ, ಈ ಮಾತನ್ನ ಕ್ರಿಶ್ಚಿಯನ್ನರು ಕೇಳಿದ್ದಾರೆ, ಮಾಮಡನ್ಸು ಕೇಳಿದ್ದಾರೆ, ಬೌದ್ಧರು ಕೇಳಿದ್ದಾರೆ, ಪಾರ್ಸೀಸು ಕೇಳಿದ್ದಾರೆ, ಎಲ್ಲಾ ಜನ ಸೇರಿದ್ದಾರೆ. ಅದನ್ನು ಕೇಳ್ಕೊಂಡ್ರು ಸಹಿತ ಅವ್ರು ಯಾರು ಕೂಡ ಸಂಧ್ಯಾ ವಂದನೆ ಮಾಡಕ್ ಹೋಗುವುದಿಲ್ಲ. ಯಾಕೆ? ಸಂಬಂಧ ಇಲ್ಲ ಅಂತ. ಹೋಗ, ಅವ್ನು ಸಂಧ್ಯಾವನೆ ಮಾಡ್ತಾ ಇದ್ದಾನೆ, ನೀನು ಸಂಧ್ಯಾವನೆ ಮಾಡಕ್ ಹೋಗು ಅಂದ್ರೆ ನಾ ಮಾಡುದಿಲ್ಲ ಅಂತಾನೆ. ಯಾಕೆ? ನನಗೂ ಸಂಧ್ಯಾ ವಂದನೆಗೂ ಸಂಬಂಧವಿಲ್ಲ. ಅದೇ ರೀತಿಯಲ್ಲಿ ಆ ಸಾಯಂಕಾಲದ ಸಮಯದಲ್ಲಿ ಗುರು ಹೇಳ್ತಾರೆ, ಈಗ ಸಾಯಂಕಾಲವಾಗ್ತಾ ಇದೆ, ಎಲ್ಲ ಮಹಮ್ಮನ್ಸು ಕೂಡ ನಮಾಜ್ ಮಾಡ್ಕೊಂಡ್ ಬನ್ನಿ ಅಂತಾರೆ. ನಮಾಜ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳುವಂತಹ ವಾಕ್ಯವನ್ನ ಎಲ್ಲರೂ ಕೇಳ್ತಾರೆ. ಬ್ರಾಹ್ಮಣರು ಮಸೀದಿಗೆ ಹೋಗಿ ನಮಾಜ್ ಮಾಡುವುದಿಲ್ಲ. ಯಾಕೆ? ನಮ್ಗೂ ಅದಕ್ಕೂ ಸಂಬಂಧವಿಲ್ಲ. ಕ್ರಿಶ್ಚಿಯನ್ಸು ಅವ್ರ ಬೇಗ ಪೂಜೆ ಮಾಡ್ತಾರೆ. ಅಂದರೆ ಒಂದೇ ಉಪದೇಶವನ್ನ ಎಲ್ಲರೂ ಕೇಳಿದರು, ಎಲ್ಲರೂ ಅದನ್ನು ಮಾಡಕ್ ಹೋಗುದಿಲ್ಲ. ನಾನು ಬ್ರಾಹ್ಮಣ ಎನ್ನುವಂತ ಭ್ರಮೆ ಯಾವನಿಗೆ ಉಂಟೋ ಅವನು ಸಂಧ್ಯಾ ವಂದನೆ ಮಾಡ್ತಾನೆ. ನಾನು ಮಹಮರನ್ನುವಂತ ಶ್ರದ್ಧೆ ಯಾವನಿಗೆ ಉಂಟೋ ಅಂತ ಅವನು ನಮಾಜ್ ಮಾಡಕ್ ಹೋಗ್ತಾನೆ. ನಾನು ಕ್ರಿಶ್ಚಿಯನ್ ಅನ್ನುವಂತ ಶ್ರದ್ಧೆ ಯಾವನಿಗೆ ಉಂಟೋ ಅಂತವನು ಪೂಜೆ ಪ್ರೇಯರ್ ಮಾಡಕ್ ಹೋಗ್ತಾನೆ. ಉಳಿದವರು ಮಾಡಕ್ ಹೋಗುದಿಲ್ಲ. ಇನ್ನು ಗೌರಿ ಹಬ್ಬ ಬಂತು, ಎಲ್ಲಾ ಸುಮಂಗಲಿಯರು ಕೂಡ ಗೌರಿ ಪೂಜೆ ಮಾಡಿ ಅಂತಾರೆ. ನಾನು ಮಾಡುದೇ ಇಲ್ಲ. ಯಾಕೆ? ನಾನು ಗಂಡಸು. ಅಲ್ಲಿ ಎಲ್ಲರೂ ಮಾಡ್ಬೇಕು ಅಂತ ಹೇಳಿದರು, ನಾನು ಮಾಡಕ್ ಹೋಗುದಿಲ್ಲ. ಯಾಕೆ? ಅಹಂ ಅನಧಿಕಾರಿ. ಅದೇ ರೀತಿಯಲ್ಲಿ ಬೃಹಸ್ಪತಿ ಸ್ವಭಾವವನ್ನು ಮಾಡಬೇಕಾಗಿರುವಂತವನು ಬ್ರಾಹ್ಮಣ, ಕ್ಷತ್ರಿಯ ಮಾಡಕ್ ಹೋಗುದಿಲ್ಲ. ರಾಜಸೂಯ ಯಾಗ ಮಾಡಬೇಕಾಗಿರುವಂತವನು ಕ್ಷತ್ರಿಯ, ಅದನ್ನ ಕೇಳಿಸಿಕೊಂಡರೂ ಕೂಡ ಬ್ರಾಹ್ಮಣ ಮಾಡುವುದಿಲ್ಲ ಅಲ್ಲವೇ? ಅದೇ ರೀತಿಯಲ್ಲಿ ಏನ್ಬಿಟ್ರು. ಇದಕ್ಕೆ ಗುರುಗಳು ಕೆಲವು ವಾಕ್ಯ ಓದ್ತೇನೆ ನೋಡಿ, ತುಂಬಾ ಚೆನ್ನಾಗಿದೆ. ಜ್ಞಾನಿನ ವಿಧಿ ನಿಷೇಧ ಗೋಚರತ್ವಂ. ನಾನು ವಿಷಿ ನಿಷೇಧ ಗೋಚರತ್ವ ಓದ್ಬಿಟ್ಟೆ ಸ್ಪೀಡು. ಏ ತಪ್ಪೋತ್ತಾ ಇದೆಯಾ ಮಗು ಅಂದ್ರು. ಜ್ಞಾನಿನ ವಿಧಿ ನಿಷೇಧ ಗೋಚರತ್ವಂ ಹೇಳಿ. ಬ್ರಹ್ಮಜ್ಞಾನಿಯು ಅಧಿಕಾರಿಯಲ್ಲ, ಅವನು ಅದಕ್ಕೆ ವಿಷಯವಲ್ಲ. ಎಷ್ಟು ಚೆನ್ನಾಗಿದೆ ಸ್ವಾಮಿ ಇದು. ನನ್ನ ಮನೆಯಲ್ಲಿ 15 ಜನ ಇದ್ದಾರೆ, 2 ವರ್ಷದ ಮಗು, 8 ವರ್ಷದ ಮಗು, ಉಪನೀತನಾದ ಒಟ್ಟು ಅಪ್ಪ ಅಜ್ಜ ಎಲ್ಲ ಇದೆ. ಸಾಯಂಕಾಲವಾದ ಕೂಡಲೇ ಎಲ್ಲರೂ ಸಂಧ್ಯಾ ವಂದನೆ ಮಾಡಬೇಕು ಅಂದ್ರು ಗುರುಗಳು. ಸಂಧ್ಯಾ ವಂದನೆ ಮಾಡಬೇಕು ಅಂತ ಹೇಳಿದ್ರೆ 2 ವರ್ಷದ ಮಗು ಸಂಧ್ಯಾ ವಂದನೆ ಮಾಡಕ್ ಹೋಗುತ್ತಾ? 4 ವರ್ಷದ ಹುಡುಗ ಸಂಧ್ಯಾ ವಂದನೆ ಮಾಡಕ್ ಹೋಗ್ತಾನ? ಉಪನಯನವಾಗದೇ ಇರುವಂತ 28 ವರ್ಷದ ಹುಡುಗ ಸಂಧ್ಯಾವನೆ ಮಾಡಕ್ ಹೋಗ್ತಾನ? ಹೆಂಗಸಿದ್ದಾರೆ 10 ಜನ, ಸಂಧ್ಯಾವನೆ ಮಾಡಕ್ ಯಾರು ಹೋಗುದಿಲ್ಲ. ಆ ಮನೆಯಲ್ಲಿರುವಂತ ಒಂದ 4 ಜನ, ಇಬ್ಬರು ಗೃಹಸ್ಥರು, ಇಬ್ಬರು ಬ್ರಹ್ಮಚಾರಿಗಳು ಮಾತ್ರ ಸಂಧ್ಯಾ ವಂದನೆ ಮಾಡಕ್ ಹೋಗ್ತಾರೆ. ಯಾಕೆ? ಅವರು ತಮ್ಮನ್ನ ಸಂಧ್ಯಾ ವಂದನೆಗೆ ನಾನು ಅಧಿಕಾರಿಯಿಂದ ಮಾಡ್ಕೊಂಡಿದ್ದಾರೆ. ನಮ್ಮ ಜ್ಞಾನಿ ವಿಧಿ ನಿಷೇಧಗಳಿಗೆ ಗೋಚರನಲ್ಲ. ಹೆಡ್ಡಿಂಗು, ಹೆಡ್ಡಿಂಗ್ ಅಲ್ಲೇ ಮಜ ಬಾ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಮುಮುಕ್ಷು ಜನಗಳಿಗೆ ಮಾಡಿರುವಂತ ಉಪಕಾರ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. ಅವ್ರ ಗ್ರಂಥವಿದೆಯಲ್ಲ 200-300 ಗ್ರಂಥ, ಎಲ್ಲಾ ಗ್ರಂಥಗಳಿಗೂ ಕೂಡ ಒಂದು ಹೆಡ್ಡಿಂಗ್ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಯಾರು ಕೊಡ್ತಾರಾಗಿ? ಶಂಕರಾಚಾರ್ಯರು ಮಾಡಿದಂತ ಕೆಲಸ. ನಾವ್ ಹೇಳ್ಬಾರ್ದು ಶಂಕರಾಚಾರ್ಯ ಬಹಳ ಬಹಳ ದೊಡ್ಡವನು, ಆದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೂಡ
ನಮ್ಮ ಭಾಷೆಗಳನ್ನು ಬರೆಯುವಾಗ ಹೆಡ್ಡಿಂಗ್ ಹಾಕ್ಬಿಟ್ಟು ಆಂಟಿಕಲ್ ಹಾಕಿ ಅರ್ಥವನ್ನು ಬರೆದು ಕೆಳಗಡೆ ಏನು ಫುಟ್ನೋಟ್ ಕೊಟ್ಟಿಲ್ಲ. ಅವ್ರು ಹೇಗೆ ಬರೆದಿದ್ರು ಗೊತ್ತಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮುಮುಕ್ಷ ಜನಗಳಿಗೆ ಅನುಕೂಲವಾಗುವಂತೆ ಒಳ್ಳೆಯ ಒಂದು ಹೆಡ್ಡಿಂಗ್ ಕೊಟ್ಟು ಅನಂತರ ಭಾಷ್ಯ ಪಂಕ್ತಿ ತಗೊಂಡು ವ್ಯಾಖ್ಯಾನವನ್ನ ಮಾಡಿ ಎಂಥ ಮಹೋಪಕಾರ ಮಾಡಿದ್ದಾರ್ರಿ. ಆದ್ದರಿಂದಲೇ ನನಗೆ ಗೌಡಪಾದ ಶಂಕರ ಸುರೇಶ್ವರ ಭಗವಾನ್ ರಮಣ ಮಹರ್ಷಿ ಈ ನಾಲ್ಕು ಜನ ವೇದಾಂತಾಚಾರ್ಯ ಸದ್ಗುರು ದರ್ಶನದ ಮಹಾತ್ಮರನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಕಾಣ್ತೇನೆ. ನನ್ನ ಜೊತೆಯಲ್ಲೇ ಇದ್ನಲ್ಲ, ಇದೇ ಉತ್ಪ್ರೇಕ್ಷೆಯಲ್ಲ, ಬರೀ ಮಿಥ್ಯಾಸ್ತುತಿಯಲ್ಲ, ನಾನು ಅನುಭವಿಸಿ ಹೇಳ್ತಾ ಇದ್ದೇನೆ. 16 ವರ್ಷಗಳ ಕಾಲ ಗುರುಗಳ ಅಖಂಡ ಸೇವಾ ಭಾಗ್ಯ ಏನೋ ಸೌಭಾಗ್ಯ. ಜ್ಞಾನಿನ ವಿಧಿ ನಿಷೇಧ ಅಗೋಚರತ್ವಂ ಶ್ರೀರಾಮಚಂದ್ರ ಬ್ರಹ್ಮಜ್ಞಾನಿಗೂ ವಿಧಿ ನಿಷೇಧಗಳಿಗೂ ಯಾವ ಯಾವ ಅಂಟೂ ಇಲ್ಲ, ಯಾವ ಯಾವ ಸಂಬಂಧವೂ ಇಲ್ಲ ಅಂದ್ಬಿಟ್ಟು ಬಾ. ಅಕಾರಕ ಬ್ರಹ್ಮಾತ್ಮನೇ ಎನ್ನುವುದು ಬರೀತಾ ರೀತಿ ಪ್ರದರ್ಶನಾರ್ಥಂ ಪ್ರದರ್ಶ ಉದಾಹರಣೆ ಉದಾಹರಣೆ ಕೊಡಬೇಕು ಒಂದು ಅಕಾರಕ ಅಂತಿದ್ದ ಕ್ರಿಯೆ ನೋಡಿ ಅದೇ ಬರೆಯ ಕ್ರಿಯಾಕಾರಕ ಫಲ ಸಂಸರ್ಗರಹಿತೆ ಅದ್ವಿತೀಯ ಬ್ರಹ್ಮಾತ್ಮನ್. ಈ ಶಬ್ದ ಎಲ್ಲಿ ಸಿಗುತ್ತೆ? ಅವಿನ್ಯೂರ್ನಲ್ಲೂ ಇಲ್ಲ, ಗಾಂಧಿ ಬಜಾರ್ನಲ್ಲೂ ಇಲ್ಲ, ಎಂ ಜಿ ರೋಡ್ನಲ್ಲಿ ಎಲ್ಲೂ ಸಿಗುತ್ತೆ. ಇಂಥ ಶಬ್ದ ಬೇಕಾದರೆ ಶಾಂಕರ ಭಾಷ್ಯ ನೈಷಮ್ಯ ಸಿದ್ಧಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಗ್ರಂಥಗಳಲ್ಲಿ ಮಾತ್ರ ಲಭ್ಯ. ಇದನ್ನು ಓದುವಂಥವರೇ ಭಾಗ್ಯವಂತರು. ಇಲ್ಲಿ ಅಕಾರಕ ಬ್ರಹ್ಮಾತ್ಮನೇ ಅಂತ ಹೇಳಿದ್ದಾರೆ ಸುರೇಶ್ವರಾಚಾರ್ಯ. ಹಾಗಂದರೆ ಕ್ರಿಯಾ ಕಾರಕ ಫಲ ಸಂಬಂಧ ಇಲ್ಲದೆ ಇರುವ ಅದ್ವಿತೀಯವಾಗಿರುವ ಬ್ರಹ್ಮವೇ ನಾನು. ಬ್ರಹ್ಮದಲ್ಲಿ ಕ್ರಿಯಾಕಾರಕ ಫಲ ಸಂಬಂಧವಿಲ್ಲ, ಬ್ರಹ್ಮಕ್ಕೆ ವಿಧಿ ನಿಷೇಧಗಳ ಅಂಟಿಲ್ಲ, ಅಂತಹ ಬ್ರಹ್ಮವೇ ನಾನು ಎಂದು ತಿಳಿದುಕೊಂಡಿರುವ ಬ್ರಹ್ಮಜ್ಞಾನಿಗೆ ವಿಧಿ ಉಂಟ ನಿಷೇಧ ಉಂಟ? ಯಾವುದೂ ಇಲ್ಲ. ಪರಿಸಮಾಪ್ತ ವಿಶ್ರಾಂತ ಅವಬೋಧ ಜ್ಞಾನಂ ಯಸ್ಯ, ಯಾವನಿಗೆ ಆ ಬ್ರಹ್ಮಜ್ಞಾನದ ಪ್ರಯತ್ನ ಫುಲ್ ಸ್ಟಾಪ್ ಆಗಿದೆ, ಬ್ರಹ್ಮವನ್ನು ತಿಳ್ಕೊಂಬಿಟ್ಟ, ಇನ್ನವನಿಗೆ ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲವಿಂದ ತಸ್ಯ ವಿಷಯ, ಇಂಥ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಅಶೇಷ ಕರ್ಮ ಚೋದನ ವಿಧಿ ನಿಷೇಧ ರೂಪಾಣ ಕುಂಠತ. ಏನು ಬ್ರಹ್ಮಜ್ಞಾನಿಯಿಂದ ಅದೇ ಸ್ವಾರಸ್ಯ. ನಾ ಬ್ರಹ್ಮಜ್ಞಾನಿಗಳನ್ನ ಹೊರಗಿನಿಂದಲೇ ಅರ್ಥ ಮಾಡ್ಕೋಕೆ ಇಷ್ಟಪಡ್ತೇನೆ, ಅದು ತಪ್ಪು. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ತುಂಬ ಪ್ರಧಾನಮಂತ್ರಿಗಳು ನಾವು ನೋಡಿಲ್ಲ, ಹೆಸರು ಗೊತ್ತಿಲ್ಲ, ಅವರೊಂದು ಹೋಟ್ಲಲ್ಲಿ ಬಂದು ಅಲ್ಲಿ ಊಟ ಮಾಡ್ತಾ ಕೂತಿದ್ದಾರೆ. ನಮಗೆ ಪ್ರಧಾನಮಂತ್ರಿನ ಗೊತ್ತಾಗ್ತಾ ಇಲ್ಲ. ಯಾರೋ ಒಬ್ರು ಹೇಳ್ತಾ, ಯಾರು ಗೊತ್ತೇನಪ್ಪ ಇವರು, ಗೊತ್ತಿಲ್ಲ ಸ್ವಾಮಿ, ಇವ್ರು ಪ್ರಧಾನಮಂತ್ರಿಗಳು ಅಂತಂದ್ರು. ಪ್ರಧಾನಮಂತ್ರಿಗಳ ನಮ್ಮಂತನೇ ಇದಾರಲ್ಲ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಏನು ವಿಶೇಷ ಅಲಂಕಾರವಿಲ್ಲ, ಒಂದು ಚಪ್ಪಲಿ ಹಾಕೊಂಡು ಪೈಜಾಮಿ ಹಾಕೊಂಡು ನಮ್ಮಂತೆ ಕಾಣ್ತಾ ಇದ್ದಾರ? ಅದೇ ಮೋಸ ಆಗಿದೆ. ಏನ್ ಪ್ರಧಾನಮಂತ್ರಿ ಏನ್ ಅರ್ಥ ಮಾಡ್ಕೊತೇವೆ? 4 ಜನ ಪೊಲೀಸರು ಇರ್ಬೇಕು, ಏನೋ ವಿಶೇಷವಾದಂತ ಆಡಂಬರವಿರ್ಬೇಕು, ಅದು ಅಧಿಕಾರದಲ್ಲಿರ್ಬಹುದು. ಊಟ ತಿಂಡಿ ಮಾಡುವಾಗ ನಮ್ಮಂತನೇ ಇರ್ತಾರೆ. ಅವರನ್ನ ನಾನು ಪ್ರಧಾನಮಂತ್ರಿ ಅಂತ ಹೇಗೆ ಗುರುತಿಸೋಣ? ಸಾಧ್ಯವಾಗುವುದಿಲ್ಲ. ಅದು ತಾನು ಸ್ವತಃ ಬ್ರಹ್ಮಜ್ಞಾನಿಯಾಗಿ ಮತ್ತೊಬ್ಬ ಬ್ರಹ್ಮಜ್ಞಾನಿಯನ್ನ ಗುರುತಿಸಬಹುದೇ ಹೊರತು ಸಾಮಾನ್ಯ ಜನಗಳಿಗೆ ಸಾಧ್ಯವೇ ಇಲ್ಲ. ಅಶೇಷ ಕರ್ಮ ಚೋದನಾನ, ಎಷ್ಟು ಕರ್ಮ ಚೋದನೆಗಳು ಉಂಟೋ ಅವೆಲ್ಲವೂ ಕೂಡ ವಿಧಿ ನಿಷೇಧ ರೂಪವಾಗಿವೆ. ಇವುಗಳು ಬ್ರಹ್ಮಜ್ಞಾನಿ ವಿಷಯದಲ್ಲಿ ಕುಂಠತ. ಚೆನ್ನಾಗಿದೆ. ಘನತರ ಶಿಲಾಯಾಮ್ ಪ್ರಯುಕ್ತಸ್ಯ ಖಡ್ಗಸ್ಯೇವ ನಿರ್ವ್ಯಾಪಾರತ ಇತ್ಯರ್ಥ. ಗಟ್ಟಿಯಾಗಿರುವಂತಹ ಬಂಡೆಕಲ್ಲು ಚಮ್ಮಟ್ಟಿಗೆ ಹೊಡೆದರೂ ಕೂಡ ಚೂರಾಗದಿರುವಂತಹ ಬಂಡೆಕಲ್ಲು, ಅದರ ಮೇಲೆ ನಾನು ಒಂದು ಖಡ್ಗವನ್ನು ಪ್ರಯೋಗ ಮಾಡಿ ಠಮಾರ ಅಂತ ಹೊಡೆದ್ರೆ
ಎರಡು ತುಂಡಾಗುತ್ತೆ. ಯಾವುದು ಕಡ್ಡಿಯ, ಯಾವುದಲ್ಲ ಬಂಡೆ ಕಲ್ಲಲ್ಲ. ಆ ಕತ್ತಿ ಸಾರುಪ ಬೆಲೆ ಬಾಳುವಂತ ಕತ್ತಿ ಹಾಳಾಗೋಯ್ತು. ಕತ್ತಿಯನ್ನ ಬಂಡೆ ಕಲ್ಲಿನ ಮೇಲೆ ಪ್ರಯೋಗ ಮಾಡುವಂತವನು ದಡ್ಡ. ಯಾಕೆ? ಅಜೋಧ್ಯ ಸ್ವಭಾವ್ಯ. ಅದು ಕಬ್ಬಿಣದ ಕಲ್ಲಿಗೆ ಕತ್ತಿಯಿಂದ ಕತ್ತರಿಸಿಕೊಳ್ಳಲ್ಪಡಬೇಕಾಗಿ ಯೋಗ್ಯತೆ ಇಲ್ಲ. ಆಕಾಶ ಇದೆ. ನೈನಂ ಸಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪ ನ ಶೋಷಯತಿ ಮಾರುತಃ ಅಚ್ಚೇದ್ಯೋಯಮದಾಕ್ಷೋಯಂ ಅಕ್ಲೇದ್ಯೋ ಶೋಷ್ಯೇವ ಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನ. ಭಗವದ್ಗೀತಾ ವಾಕ್ಯ. ಆಕಾಶ ಇಟ್ಕೊಂಬಿಡಿ. ಆಕಾಶವನ್ನ ಕತ್ತಿಯಿಂದ ತುಂಡು ಮಾಡೋದು ಸಾಧ್ಯವ? ಆಕಾಶವನ್ನ ನೀರಿನಿಂದ ಒದ್ದೆ ಮಾಡೋದು ಸಾಧ್ಯವ? ಆಕಾಶವನ್ನ ಬೆಂಕಿಯಿಂದ ಬಿಸಿ ಮಾಡಲು ಸಾಧ್ಯವೇ? ಆಕಾಶವನ್ನ ಗಾಳಿಯಿಂದ ಒಣಗಿಸಲು ಸಾಧ್ಯವೇ? ಸಾಧ್ಯ. ಇನ್ನೊಂದು ಜಾಪ ಬಂದ್ಬಿಡ್ತೀವಾಗ ಉಪನ್ಯಾಸ ಮಾಡುವಾಗ ನನ್ನ ನಾಲಿಗೆ ಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಒಲಿದು ಕುಣಿತಾ ಇರ್ತಾಳೆ. ಆ ಎರಡು ಶ್ಲೋಕ ಇದೆಯಲ್ಲ, ನೈನಂ ಚಿಂದಂತೆ ಶಸ್ತ್ರಾಣಿ, ಆತ್ಮನನ್ನ ಶಸ್ತ್ರಗಳು ಕತ್ತರಿಸಲಾರವು, ನೈನಂ ದಹತಿ ಪಾವಕ ಬೆಂಕಿ ಆತ್ಮನ ಸುರಲಾರದು ಅಂದಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಅಚ್ಚೇದ್ಯೋಯ ಮದಾಕ್ಷೋಯಂ ಅಗ್ರೇದ್ಯೋ ಶೋಷ್ಯೇವ ಅಂತ ಹೇಳಿದ್ದಾರೆ. ಎರಡು ಒಂದೇ ಆಯ್ತು ನಮಗು, ರಿಪೀಟೇಷನ್ ಆಯ್ತಲ್ವಾ ಅಂತ ಕೇಳಿದ್ದು ಪಾಠ ಮಾಡುವಾಗ. ಶಸ್ತ್ರಗಳು ಆತ್ಮನನ್ನ ಕತ್ತರಿಸಲಾರವು. ಆತ್ಮನು ಅಚ್ಚೇದ್ಯನಾಗಿದ್ದಾನೆ. ಬೆಂಕಿ ಆತ್ಮನನ್ನ ಸುಡಲಾರದು. ಆತ್ಮನು ಬೆಂಕಿಯಿಂದ ಸುಡಲ್ಪಡದವನು ಅಂತ ಹೇಳಿದ್ದಾರೆ. ಎರಡೂ ಕೂಡ ಪುನರುಕ್ತಿ ಆಯ್ತಲ್ಲ ಅಂತ ಕೇಳಿದ್ರು. ಹೌದು ಒಂದೆ ಪುನರುಕ್ತಿ ಅಲ್ಲ, ಒಂದು ಸ್ವಾರಸ್ಯ ಇದೆ ಹೇಳ್ತೀನಿ ಕೇಳು. ಮೊದಲನೇ ಶ್ಲೋಕದಲ್ಲಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪ ನ ಶೋಷಯತಿ ಮಾರುತ ಎನ್ನುವಂತ ಪೂರ್ವ ಶ್ಲೋಕದಲ್ಲಿ ಶಸ್ತ್ರ ಅಗ್ನಿ ಅಪ್ಪು ವಾಯುಗಳಿಗೆ ಸಾಮರ್ಥ್ಯವಿಲ್ಲ ಅಂತಂದ್ರು. ಉತ್ತರ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ಆತ್ಮನಿಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದ. ಅಚ್ಛೇದ್ಯ ಛೇತ್ತು ಯೋಗ್ಯ ಛೇದ್ಯ ನಚ್ಛೇದ್ಯ ಅಚ್ಛೇದ್ಯ ಆತ್ಮನ ಸ್ವರೂಪ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಅವುಗಳಿಗೆ ಸಾಮರ್ಥ್ಯವಿಲ್ಲ ಅಂದ್ರು, ಮುಂದಿನ ಶ್ಲೋಕದಲ್ಲಿ ಆತ್ಮನಿಗೆ ಅವುಗಳಿಂದ ಕತ್ತರಿಸಿಕೊಳ್ಳಲ್ಪಡಬೇಕಾದ ಯೋಗ್ಯತೆ ಇಲ್ಲ. ನಿರವಯವತ್ವಾದ ಬೆಂಕಿ ಆತ್ಮನು ಸುಡುವುದಿಲ್ಲ. ಆತ್ಮನು ಬೆಂಕಿಯಿಂದ ಸುಟ್ಟಿಕೊಳ್ಳಲ್ಪಡಬೇಕಾಗಿರುವಂತ ಅವಯವಿಲ್ಲವದಾವಿದ್ದ ಅಂತ. ಆದ್ರಿಂದ ಎರಡನೇ ಶ್ಲೋಕದಲ್ಲಿ ಆತ್ಮನ ಸ್ವರೂಪ ಹೇಳಿದ್ದಾರೆ ಅಂತ ತಿಳ್ಕೊಪ್ಪ ಅಂತಿದ್ರು. ಯಾವುದೋ ಜನ್ಮದ ಜ್ಞಾಪಕ ಬಂದ್ಬಿಡ್ತು. ಅಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕಾರ. ಬೃಹಸ್ಪತಿ ಸಮೇ ಬೃಹಸ್ಪತಿ ಸಮೇ ಬ್ರಾಹ್ಮಣ ಸೇವಾಧಿಕಾರ ತತ್ರ ಕ್ಷತ್ರಿಯೋನ ಪ್ರವರ್ತತೆ. ಬೃಹಸ್ಪತಿ ಸಮವನ್ನ ಬ್ರಾಹ್ಮಣನೇ ಮಾಡುತ್ತಾನೆ ಹೊರತು ಕ್ಷತ್ರಿಯನಲ್ಲ. ಕುತಃ ತಸ್ಯ ಬ್ರಾಹ್ಮಣತ್ವ ಬ್ರಹ್ಮನ್. ಕ್ಷತ್ರಿಯನ ಮನಸ್ಸಿಗೆ ನಾನು ಕ್ಷತ್ರಿಯ ಬ್ರಾಹ್ಮಣನಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಬ್ರಾಹ್ಮಣತ್ವಾದಿಷು ಅಧಿಕಾರ ಕಾರಣೀಷು ಅಹಮ್ಮಾನಿ ವಿಪ್ರಹ ಕ್ಷತ್ರಕರ್ಮಣಿ ಎಲ್ಲ ಬರಿ ರಾಜಸೂಯಾದವನ ಪ್ರವರ್ತ. ನಾನು ಬ್ರಾಹ್ಮಣ ವಿಪ್ರಾಯ ಎಂದು ತಿಳ್ಕೊಂಡಿದ್ದಾನಲ್ಲ ಅಂಥವನು ಕ್ಷತ್ರಿಯನ ಕರ್ಮವಾಗಿರುವ ರಾಜಸೂಯ ಯಾಗದಲ್ಲಿ ಪ್ರವೃತ್ತನಾಗುವುದಿಲ್ಲ. ಯಾಕೆ? ಅವನಿಗೆ ನಾನು ಬ್ರಾಹ್ಮಣ ಅನ್ನುವಂತ ಅಭಿಮಾನವಿದೆ. ಯದ್ವ ಹೇಗೋ ಅದೇ ರೀತಿಯಲ್ಲಿ ಬ್ರಾಹ್ಮಣ ತತ್ವ ತತ್ರ ಅಧಿಕ ತತ್ವ ಬುದ್ಧಿ ಅಭಾವ ತಸ್ಯ ತಸ್ಯ ಚೆನ್ನಾಗಿದೆ ಓದ್ಬೇಕಿದನ್ನ. ಅವರವರಿಗೆ ಭಿನ್ನ ಭಿನ್ನವಾಗಿರುವಂತ ಅಧ್ಯಾಸವಿರುವುದರಿಂದ ಅಂತ ಹೇಳಿಬಿಟ್ಟು, ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗೆ
ಯಾವ ವಿಧಿ ನಿಷೇಧಗಳು ಅಂಟುಕೊಳ್ಳುವುದಿಲ್ಲ. ಆ ಬ್ರಹ್ಮಜ್ಞಾನಿ ಏನಾದರೂ ಇಂಥದ್ದನ್ನ ಮಾಡು ಅಂತ ಹೇಳಿದರೆ ಆ ವಿಧಿವಾಕ್ಯ ವೇಸ್ಟ್ ಕುಂಠವಾಗುತ್ತೆ. ಆದ್ದರಿಂದ ಬ್ರಹ್ಮಜ್ಞಾನ ಅದ್ಭುತವಾದದ್ದು. ಇಂಥ ಬ್ರಹ್ಮಜ್ಞಾನ ಕ್ಷತ್ರು ವಸ್ತುತಂತ್ರ ಜ್ಞಾನಂ, ಇಂಥ ಬ್ರಹ್ಮಜ್ಞಾನದಿಂದನೇ ಮೋಕ್ಷ ಪ್ರಾಪ್ತಿ, ಇದು ನೈಷ್ಕರ್ಮ್ಯ ಸಿದ್ಧಿ ಅಂತ ಸುರೇಶ್ವರಾಚಾರ್ಯರವರು ಉಪದೇಶ ಮಾಡುತ್ತಿದ್ದಾರೆ ಎಂಬಲ್ಲಿಯೇ ಇವತ್ತಿನ ನೈಷ್ಕರ್ಮ ಸಿದ್ಧಿ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮ ಶ್ರೀ 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 ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಇಂದಿನ ಉಪನ್ಯಾಸದ ಸಾರವನ್ನು ಹೇಳ್ತೇನೆ. ಬ್ರಹ್ಮಜ್ಞಾನಿಯ ಮೇಲೆ ವಿಧಿ ನಿಷೇಧಗಳು ಕೆಲಸ ಮಾಡಲಾರವು. ವಿಧಿ ನಿಷೇಧಗಳನ್ನ ಬ್ರಹ್ಮಜ್ಞಾನಿಗೆ ಅಪ್ಲೈ ಮಾಡಕ್ಕೋದ್ರೆ ಕತ್ತಿಯನ್ನ ಬಂಡೆ ಕಲ್ ಮೇಲೆ ಅಪ್ಲೈ ಮಾಡಿದಂತೆ ವೇಸ್ಟ್ ಆಗುತ್ತೆ. ಬ್ರಹ್ಮಜ್ಞಾನಿಗೆ ಯಾವ ಕರ್ಮಗಳಲ್ಲಿಯೂ ಸಂಬಂಧವಿಲ್ಲ. ಹೇಗೆ ಬೃಹಸ್ಪತಿ ಸಮದಲ್ಲಿ ಕ್ಷತ್ರಿಯನಿಗೆ ಅಧಿಕಾರವಿಲ್ಲವೋ, ರಾಜಸೂಯ ಯಾಗದಲ್ಲಿ ಬ್ರಾಹ್ಮಣನಿಗೆ ಅಧಿಕಾರವಿಲ್ಲವೋ, ಅದೇ ರೀತಿಯಲ್ಲಿ ಅಜ್ಞಾನಿಗಳು ಮಾಡುತ್ತಿರುವ ಕ್ರಿಯಾಕಾರಕ ಫಲಗಳಲ್ಲಿ ಸತ್ಯತ್ವ ಭ್ರಮೆಯುಳ್ಳಂತಹ ಅಜ್ಞಾನಿಗಳ ಕರ್ಮಗಳಲ್ಲಿ ಬ್ರಹ್ಮಜ್ಞಾನಿಗೆ ಯಾವ ಸಂಬಂಧವೂ ಇಲ್ಲ ಎನ್ನುವುದನ್ನು ಹೇಳ್ತಾ ಇದ್ದೀವಿ. ನಮೋ ನಮ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಗೀತೆಯ 9ನೇ ಅಧ್ಯಾಯ. ತ್ರೈ ವಿದ್ಯಾ ಮಾಂ ಸೋಮಪಾಃ ಪೂತಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿದೇವಭೋಗಾನ್ ಎಂದಿದೆ. ಕೇವಲ ಪುಣ್ಯ ಸಂಪಾದನೆ ಬಂಗಾರದ ಬೇಡಿಯಾದರೆ ಪಾಪ ಸಂಗ್ರಹ ಕಬ್ಬಿಣದ ಬೇಡಿ. ಒಟ್ಟಿನಲ್ಲಿ ಪುನರ್ಜನ್ಮ ಬಂಧ ಕಟ್ಟಿಟ್ಟ ಬುತ್ತಿ. ಇದನ್ನೇ ಮುಂದೆ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಎಂದಿದ್ದಾನೆ ಶ್ರೀಕೃಷ್ಣ. ಹಾಗಾದರೆ ಮಾಡಬೇಕಾದದ್ದೇನು? ಇದನ್ನೂ ಶ್ರೀಕೃಷ್ಣನೇ ಸೂಚಿಸಿದ್ದಾನೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನಿತ್ಯ ಫಲಗಳಿಗಾಗಿ ಹಂಬಲಿಸದೆ ಭಗವಂತನೇ ಬೇಕು ಎಂಬ ಅನನ್ಯ ಭಕ್ತಿ ಹಾಗೂ ಭಗವದರ್ಪಣ ಬುದ್ಧಿಯಿಂದ ಕರ್ಮಯೋಗವನ್ನಾಗಿ ಮಾಡಿದರೆ ಈಗಲೇ ಚಿತ್ತಶುದ್ಧಿಯಾಗಿ ಸದ್ಗುರುವಿನ ಮೂಲಕ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ತಾನು. ಮೂರೂ ಅವಸ್ಥೆಗಳೇ ಕಲ್ಪಿತ ಹಾಗೂ ತಾನು ಎಂದಿಗೂ ಪರಿಪೂರ್ಣನು ಎಂಬ ಬ್ರಹ್ಮಾತ್ಮ ಜ್ಞಾನವು ಉಂಟಾಗುವುದು ಸಹಜ. ಭವದ ಬೇಗೆಯನ್ನು ಬಾಧ ಮಾಡಿಕೊಳ್ಳುವುದು ಸಕಲ ಮಾನವರಿಗೂ ಈ ಜನ್ಮದಲ್ಲಿ ಸುವರ್ಣಾವಕಾಶ. ಆದ್ದರಿಂದ ಬನ್ನಿ ಬನ್ನಿರೆಲ್ಲರೂ.
ಎಳೆಸದವರು ಭೂಮಿಗಿಳಿದು ಮತ್ತೆ ನಿಯಮ ದಾಮದೆಳೆತಕ್ಕೆ ಎಳೆಸದವರು ಬನ್ನಿ ಬನ್ನಿರೆಲ್ಲರು ಭಿನ್ನ ಪವಿದ ಬಲ್ಲರು ಸೇರಿ ಸೊಗವ ನಡೆವ ದೇವಸವನು ಬೇಡದವರು ತವ ಸೇರಿ ಸೊಗವ ನಡೆವ ದೇವಸವನು ಬೇಡದವರು ಬನ್ನಿ ಬನ್ನಿರೆಲ್ಲರು ಭಿನ್ನ ಪವಿದ ಬಲ್ಲರು ಶುದ್ಧ ಬುದ್ಧ
ಅರ್ಧಮುಕ್ತ ಸತ್ಯರೂಪ ತರ್ಕಯುಕ್ತ ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯರೂಪ ತರ್ಕಯುಕ್ತ ಸತ್ಯವೇದಾಂತ ಶಂಕರ ಉಕ್ತಿಯಿಂದ ಭಜಿಸುವವರು ಸತ್ಯವೇದಾಂತ ಶಂಕರ ಉಕ್ತಿಯಿಂದ ಭಜಿಸುವವರು ಬನ್ನಿ ಬನ್ನಿರೆಲ್ಲರೂ ಭಿನ್ನ ಪವಿದ ಬಲ್ಲರು ಬನ್ನಿ ಬನ್ನಿ ಭಾವದ ಬೇಗೆಯನ್ನು ತಾಳಲಾರದವರು ಬನ್ನಿ ಬನ್ನಿ ಭಾವದ ಬೇಗೆಯನ್ನು ತಾಳಲಾರದವರು ಬನ್ನಿ ಬನ್ನಿರೆಲ್ಲರೂ ಭಿನ್ನ ಪವಿದ ಬಲ್ಲರು